ಸೊ ಅದಕ್ಕೆ ನೋಡ್ಬೇಕಾದ್ರೆ ಆ ಪಾಠಗಳಲ್ಲಿ ನಿಮ್ಗೆ ಯಾವ್ದಾರ ಡೌಟ್ಸ್ ಏನೇ ಇದೆಯಾ, ಏನಾದ್ರು ಕ್ಲಾರಿಫಿಕೇಶನ್ ಬೇಕಾ, ಯಾವ್ದಾರ ಇದೆಯಾ ಪ್ರಶ್ನೆಗಳು, ಯಾರಿಗಾರ ಕೇಳಬೇಕು ಅಂತಿದ್ಯಾ? ಯಾರಿಗಾರ ಪ್ರಶ್ನೆ ಇದೆಯಾ? ಅದೇ ಬ್ರದರ್, ಏನಿಲ್ಲ, ಜಸ್ಟ್ ಕೇಳಾರಂತ ಕೇಳ್ತಾ ಇದ್ದೀನಿ ಅಷ್ಟೇನೆ. ಏನಂತಂದ್ರೆ, ಆ ಟಂಗ್ಸ್ ಅನ್ನೋದು ಇದೆಯಲ್ವಾ, ನಿಜಕ್ಕೂ ಸರಿ. ಮೊದಲ ಅಪೋಸ್ತಲ್ ಪೌಲ್ರು ಹೇಳ್ತಾರಲ್ವಾ ಕಡೆ, ಅವ್ರು ಹೇಳುವಾಗ್ಲೇನೆ ಅವ್ರು ಆತರ ಬಳಸಿದ್ರಂದ್ರೆ ಅದಕ್ಕೆ ನಿಜವಾಗಿ ಒಂದು ಲ್ಯಾಂಗ್ವೇಜ್ ಅನ್ನೋದು ಇದೇನಾ ಅಂತ ಪ್ರಶ್ನೆ ಅಷ್ಟೇ. ಒಳ್ಳೇದು ಇದೆ, ಹೆಂಗೆ ಹೇಳ್ಬೋದು ಒಂದು ಭಾಷೆ ಇದೆ ಅಂತಂದ್ರೆ, ಆಕ್ಚುಲಿ ಕೊರಿಂಥಿಯ ಪಟ್ಟಣಕ್ಕೆ ಏನಕ್ಕೆ ಪತ್ರ ಬರೀತಾರೆ ಅಂದ್ರೆ, ಕೊರಿಂಥಿಯ ಪಟ್ಟಣ ಬಂದ್ಬಿಟ್ಟು ಒಂದು ಮಲ್ಟಿಪಲ್ ಲ್ಯಾಂಗ್ವೇಜ್ ಇರೋಂತ ಒಂದು ದೇಶ. ಹೆಂಗೆ ಅಂತಂದ್ರೆ, ಇವಾಗ ನಮ್ಮ ಬೆಂಗಳೂರು ತರ ಅಂತ ಹೇಳ್ಬೋದು. ಬೆಂಗಳೂರಲ್ಲಿ ಏನಾಗಿದೆ ಅಂತಂದ್ರೆ, ಎಲ್ಲಾ ತರ ಭಾಷೆ ಜನಗಳು ಇದ್ದಾರೆ, ತಮಿಳು, ತೆಲುಗು, ಕನ್ನಡ, ಹಿಂದಿ, ಉರ್ದು, ಇಂಗ್ಲಿಶು, ಎಲ್ಲಾ ಜನಗಳಿದ್ದಾರೆ. ಇದು ಪಾಯಿಂಟ್ ಅರ್ಥ ಆಯ್ತು ಬ್ರದರ್. ನೀವ್ ಹೇಳಿದ್ರೆ ಅಲ್ಲಿ ಹಬ್ಸ್ ಅನ್ನೋ ಒಂದ್ ಪದ ಬಳಸ್ಬಿಟ್ಟು ಹೇಳಿದ್ರೆ ನನ್ಗೆ ಇದ್ರ ಬಗ್ಗೆ ಗೊತ್ತಿದೆ. ನನ್ ಪ್ರಶ್ನೆ ಏನಂತಂದ್ರೆ, ಅದು ಟಂಗ್ಸ್ ಅನ್ನೋದ್ರ ಅರ್ಥ ಬಂದು ಈ ಮಾತೃಭಾಷೆನ ಅರ್ಥ ಬಂದಾಗ, ಬೇರೆ ಬೇರೆ ಜನಾಂಗ ಬಂದಾಗ ಅವ್ರಿಗೆಲ್ಲ ಅರ್ಥ ಮಾಡಿಸೋಕೋಸ್ಕರ ಕೊಟ್ಟಿದ್ದು ಒಪ್ಕೊಳ್ತೇನೆ ನಾನು ಅದನ್ನು. ನನ್ ಪ್ರಶ್ನೆ ಈಗ ನಿಜಕ್ಕೂ ದೇವ್ರ ಜೊತೆ ಮಾತಾಡಕ್ ಅದಕ್ಕೆ ಅದರದೇ ಆದ ಒಂದ್ ಭಾಷೆ ಇತ್ತ ಅಂತ ಪ್ರಶ್ನೆ ಅಷ್ಟೇ, ಇನ್ನೇನಲ್ಲ. ಬೇರೆ ಅಂತ ಒಂದು ಭಾಷೆ ಇರ್ಲಿಲ್ಲ. ಇಲ್ಲಿ ಏನ್ ಅಂತ ಹೇಳ್ತೀನಿ ಕೇಳ್ರಿ, ಆಕ್ಚುಲಿ ಆ ಸಬ್ಜೆಕ್ಟ್ ಪಾಯಿಂಟ್ ಹೇಳಿಲ್ಲ. ಬ್ಯಾಕ್ ಗ್ರೌಂಡ್ ಏನು ಅಂತಂದ್ರೆ, ಕೊರಿಂಥದಲ್ಲಿ ಏನಾಗಿದ್ರು ಮಲ್ಟಿ ಲ್ಯಾಂಗ್ವೇಜ್ ಪೀಪಲ್ ಆಗಿರೋದ್ರಿಂದ ಒಂದು ಸಭೆ ಅಂತ ಇರ್ಬೇಕು, ದೊಡ್ಡ ಸಭೆ ಅದು. ಅದರಲ್ಲಿ ಎಲ್ಲಾ ತರ ಭಾಷೆಯಲ್ಲಿರುವಂತ ಸಹೋದರಗಳು ಇರ್ತಾ ಇದ್ರು, ಅವರ ಒಂದು ಐದಾರು ತರ, ಸೊ ಎಲ್ಲಾ ತರ ಭಾಷೆಗಳಿರ್ತ ಬ್ರದರ್ಸ್ ಗಳು ಇರ್ತಾ ಇದ್ರು ಅಲ್ಲಿ. ಸೊ ಅಲ್ಲಿ ಯಾವ ಬ್ರದರ್ಸ್ ಬಂದ್ಬಿಟ್ಟು ಸಬ್ಜೆಕ್ಟ್ ನ ಮಾತಾಡೋರು, ಅವ್ರು ಮಾತಾಡ್ಬೇಕಾದ್ರೆ ಯಾವ ತರ ಮಾತಾಡೋರು, ಯಾವ ಭಾಷೆಯಲ್ಲಿ ಮಾತಾಡೋರು, ಇವ್ರಿಗೆ ಯಾವ ಭಾಷೆ, ಇವ್ರದ್ದು ಒಂದು ಮಾತೃಭಾಷೆ ಆಗಿದೆ, ಆ ಭಾಷೆಯಲ್ಲಿ ಮಾತಾಡೋರು. ಆದ್ರೆ ಅಲ್ಲಿ ಮಿಕ್ಕಿದ ಬೇರೆ ಭಾಷೆ ಇರುವಂತ ಒಂದು ಸಹೋದರಿಗಳಿಗೆ ಏನಾಗ್ತಾ ಇರಲ್ಲ, ಇದು ಅರ್ಥನೇ ಆಗ್ತಾ ಇರಲ್ಲ. ಸಹಜ. ಅವಾಗ ಏನಾಗೋದು ಅಂತಂದ್ರೆ, ಅರ್ಥ ಆಗ್ದಿರೋ ಸಹೋದರಿಗೆ ಹೆಂಗೆ ಪ್ರಯೋಜನ ಆಗ್ತಿರೋದು? ಇವ್ರೇನ್ ಮಾಡೋರು, ಇಷ್ಟ ಬೈದ ಭಾಷೆಯಲ್ಲಿ ಅವ್ರು ಪಾಠವ್ರು ಮಾಡ್ಕೊಂಡು ಹೋಗೋರು. ಅದರ ಉದಾಹರಣೆ ಹೇಳ್ಬೇಕಂದ್ರೆ ಇನ್ನ ಕ್ಲಿಯರ್ ಆಗಿ, ಇವಾಗ ಆಫ್ರಿಕಾ ಇಂದ ಯಾರೋ ಒಬ್ರು ಸಹೋದರು ಬಂದು ನಿಮ್ ಮಧ್ಯದಲ್ಲಿ ಆಫ್ರಿಕಾ ಭಾಷೆಯಲ್ಲಿ ಪಾಠ ತೆಗೆದ್ರೆ ಹೆಂಗಿರ್ತದೆ? ನಿಮ್ಗೇನೋ ಪ್ರಯೋಜನ, ನಿಮ್ಗೆ ಏನೋ ಇಲ್ಲ. ಅದರ ಸಹೋದರ ಅಂತ ಪ್ರೀತಿಯಿಂದ ಮಮತೆಯಿಂದ ನೀವ್ ಏನ್ ಮಾಡ್ತೀರಿ ಕೇಳ್ತಾ ಇರ್ತೀರ. ಆದ್ರೆ ಏನಾಗಲ್ಲ, ಯಾರಿಗೂ ಒಂದು ಬೆನಿಫಿಟ್ ಆಗಲ್ಲ. ಯಾರು ಬಂದ್ಬಿಟ್ಟು ಅವ್ರಿಗೆ ಕೊನೆಯಲ್ಲಿ ಬಂದ್ಬಿಟ್ಟು ಅವ್ರು ಮಾಡೋಂತ ಒಂದು ಸಬ್ಜೆಕ್ಟ್ ಆಗ್ಲಿ ಅಥವಾ ಒಂದು ಪ್ರೇಯರ್ ಆಗ್ಲಿ, ಆಮೇಲೆ ದೇವ್ರಿಗೆ ಸ್ತೋತ್ರ ಆಗ್ಲಿ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಏನ್ರಿ, ಇವರೆಲ್ಲ ಮಾತಾಡ್ತಾರಂತ ಸಂದರ್ಭದಲ್ಲಿ ಸುಮ್ನೆ ಹಿಂಗೆ ಮಾತಾಡ್ತಾ ಇದ್ರೆ, ಅಕ್ಕಪಕ್ಕ ಯಾರೋ ಬಂದು ನೋಡಿದ್ರೆ ಏನಪ್ಪ ಇದು, ಯಾವ ಭಾಷೆ ಕೇಳ್ತಾ ಇದ್ರ, ಇದೇನಿದು ಅಂತ ನೋಡೋದ್ ನಕ್ಕಲ್ವಾ? ಅದಕ್ಕೆ ಸಹಜ ಬರ್ತದೆ. ಅದಕ್ಕೆ ಹೇಳ್ತಾರೆ ಅಪೋಸ್ಟಲ್ ಪೌಲ್ ನೋಡ್ದಾಗ ನಗ್ತಾರೆ, ಅದಕ್ಕೆ ಒಂದು ಕ್ರಮಾನ ನೀವು ಉಪಯೋಗಿಸಿ ಅಂತ ಹೇಳ್ತಾರೆ. ಏನಪ್ಪ ಅದು ಕ್ರಮ, ಡಿಸಿಪ್ಲಿನ್ ಅಂತಂದ್ರೆ, ಅದೇ ಭಾಷೆಯಲ್ಲಿ ಮಾತಾಡ್ತೀರಾ ಅಂದ್ರೆ ಬೇರೆ ಭಾಷೆಯಲ್ಲಿ ನಿಮ್ಗೆ ಗೊತ್ತಿಲ್ಲದ ಭಾಷೆ ಅಂದ್ರೆ ಏನು, ಎಲ್ಲಾ ಪಬ್ಲಿಕ್ಗೂ ಕಾಮನ್ ಆಗಿ ಇರೋಂತ ಒಂದು ಭಾಷೆ ಅಂದಿರಾ, ನೀವು ಬೇರೆ ಭಾಷೆಯಲ್ಲಿ ಮಾತಾಡ್ತೀರಿ, ಮಾತಾಡಿ, ತೊಂದರೆ ಇಲ್ಲ. ಅದನ್ನೇನ್ ಮಾಡ್ಬೇಕು, ಇನ್ನೊಬ್ರು ಏನ್ ಮಾಡಕ್ ಅರ್ಥನ ಅಂದ್ರೆ ಟ್ರಾನ್ಸ್ಲೇಷನ್ ಮಾಡ್ಬೇಕು ಅಂತ ಅರ್ಥ. ಏನರ್ಥ, ಇವಾಗ ಯಾರೋ ಒಬ್ರು ತಮಿಳಲ್ಲಿ ಒಬ್ರು ಮಾತಾಡ್ತಾರೆ ಅಂತಂದ್ರೆ, ಅವ್ರಿಗೆ ಹಿಂದಿ ಬರಲ್ಲ ತಿಳ್ಕೊಳ್ಳಿ. ಇವಾಗ ಅವ್ರು ನಾರ್ತ್ ಇಂಡಿಯಾಲ್ ಹೋಗ್ಬಿಟ್ಟು ಅವ್ರು ತಮಿಳಲ್ಲಿ ಸಬ್ಜೆಕ್ಟ್ ಮಾತಾಡಿದ್ರೆ ಯಾರು ಏನ್ ಅರ್ಥ ಆಗಲ್ಲ. ಅವಾಗ ಏನ್ ಮಾಡ್ಬೇಕು, ಇನ್ನೊಬ್ರು ಸಹೋದ್ರು ಅವ್ರಿಗೆ ತಮಿಳು ಮತ್ತೆ ಹಿಂದಿ ಬರೋರು ಇದ್ದು ಅವ್ರೇನ್ ಮಾಡ್ಬೇಕು, ಇವಾಗ ಅವ್ರ ಮಾತಾಡ ಎಕ್ಸ್ಪ್ಲೇನ್ ಮಾಡ್ಬೇಕು, ಎಸ್ ಟ್ರಾನ್ಸ್ಲೇಷನ್ ಮಾಡ್ಬೇಕು. ಆಕ್ಚುಲಿ ಹೇಳ್ತಾರು ಅಲ್ಲಿ ಕೊರಿಂಥ ಸಭೆಯಲ್ಲಿ ಹೇಳ್ತಾ ಇರ್ಬೇಕು, ಟ್ರಾನ್ಸ್ಲೇಷನ್ ಬಗ್ಗೆ ಹೇಳ್ತಾರದಲ್ಲ. ಆಕ್ಚುಲಿ ಇವ್ರೇನ್ ಮಾಡ್ಬೇಕಂದ್ರೆ, ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಬಿಟ್ಟು ಅದ ಅನ್ಯ ಭಾಷೆ ಅಂತ ಮಾಡ್ಕೊಳಕ್ ಶುರು ಮಾಡ್ಬಿಟ್ರು. ಸಭೆಯಲ್ಲಿ ಏನು ಟ್ರಾನ್ಸ್ಲೇಷನ್ ಸಬ್ಜೆಕ್ಟ್ ಗಳು ಮಾತಾಡ್ತಂದ್ರೆ, ಒಂದು ದಿನಕ್ಕೆ ಇಬ್ರು ಇಲ್ಲ ಮೂರ್ ಜನ ಮಾತಾಡ್ಲಿ ಅಂತ. ಇವಾಗ ಎಕ್ಸಾಂಪಲ್, ಫುಲ್ ಡೇ ಕನ್ವೆನ್ಷನ್ ಮಾಡಿದ್ರೆ ಯೋಚನೆ ಮಾಡಿ, ಬರೀ ಬರೀ ಟ್ರಾನ್ಸ್ಲೇಷನ್ ಮಾಡಿ ಒಂದ್ ಎರಡೆರಡು ಸಬ್ಜೆಕ್ಟ್ ಗಳು ಏನ್ರಿ, ಎರಡೆರಡು ಭಾಷೆ ತರದ್ದು ಮಾತುಗಳು ಕೇಳ್ತಾರೆ. ಕೇಳೋರ್ಗೆ ಏನಾಗ್ತಾರೆ, 100% ಕೂತ್ಕೊಂಡು ಒಂದು ತೃಪ್ತಿ ಆಗಲ್ಲ ಅವ್ರಿಗೆ, ಕೇಳಕ್ ಆಗಲ್ಲ. ಯಾಕೆ, ಮನುಷ್ಯನಿಗೆ ಲಿಮಿಟೇಷನ್ಸ್ ಇದೆ. ಪಾಠ ಮೇಡಮ್ ಬಂದ್ಬಿಟ್ಟು ಯಾವ್ದೋ ಒಂದ್ ಭಾಷೆಯಲ್ಲಿ ಅರ್ಥ ಆಗದ ಭಾಷೆಯಲ್ಲಿ ಮಾಡ್ದ ಅಂತಂದ್ರೆ ಹೆಂಗಿರ್ತದೆ ಅಲ್ವಾ? ಅದನ್ನ ಅರ್ಥ ಕೂಡ ಯಾರೋ ಒಬ್ರು ಹೇಳಿ ಟ್ರಾನ್ಸ್ಲೇಷನ್ ಮಾಡಿದ್ ಕೂಡ ಮಕ್ಕಳುಗಳಿಗೆ ಏನಾಗಲ್ಲ, ಪ್ರಯೋಜನ ಆಗಲ್ಲ, ಕೂತ್ಕೊಳಕ್ ಆಗಲ್ಲ ಕಂಟಿನ್ಯೂಸ್ ಆಗಿ. ಅದಕ್ಕೇನ್ ಹೇಳ್ತಾರೆ, ಒಂದ್ ದಿನದಲ್ಲಿ ನೀವು ಮೀಟಿಂಗ್ ಮಾಡ್ತೀರಾ, ಬೇರೆ ಭಾಷೆಯಲ್ಲಿ ಮೀಟಿಂಗ್ ಮಾಡ್ತೀರಾ, ಅದೇ ಟ್ರಾನ್ಸ್ಲೇಷನ್ ಮಾಡಿಸ್ತೀರಾ, ಮಾಡಿ.
ಇಬ್ರಿಲ್ಲ ಮುಸ್ಲಿಂ ಆಗಿತ್ತು. ಜಾಸ್ತಿ ಬಡ, ಜಾಸ್ತಿ ಮಾಡೋದು ಏನಾಗ್ತದೆ ಜನರಿಗೆ ಪ್ರಯೋಜನ ಆಗಲ್ಲ ಅಂತ ಹೇಳ್ತಾರೆ. ಯಾಕೆ ಕೊರಿಂಥ ಸಭೆಗೆ ಹೇಳ್ತಾರೆ ಅಂತಂದ್ರೆ, ಇವ್ರಿಗೆ ಗೊತ್ತಿರೋಂತ ಒಂದು ಭಾಷೆಯ ಟ್ಯಾಲೆಂಟ್ ನ ಗ್ರ್ಯಾಂಡ್ ಆಗಿ ಪಬ್ಲಿಕ್ ಆಗಿ ಎಲ್ಲರಿಗೂ ಜನಗಳಿಗೆ ನೋಡ್ಸೋಕೆ ಮಾಡೋದ್ರಿಂದ ಇದನ್ನ ಅಧಿಕ ಖಂಡಿಸೋದು. ಅದಕ್ಕೆ ನೀವು ನೋಡಿ ಕೊರಿಂಥ ಪತ್ರಿಕೆ ಏನ್ ಸ್ಪೆಷಾಲಿಟಿ ಅಂತಂದ್ರೆ, ಕೊರಿಂಥ ಸಭೆಗೆ ಸ್ತ್ರೀ ತಲೆಗೆ ಮುಸ್ಕಾಕತ್ ಬರೀತಾರೆ. ಯಾಕೆ ಮುಸ್ಕಾಕತ್ ಬರೆದ್ರು, ಯಾಕೆ ಅಷ್ಟೊಂದು ದೊಡ್ಡ ಸಭೆಯಲ್ಲಿ ಎಲ್ಲಾ ತರ ಭಾಷೆಗಳಿಂದ ಎಲ್ಲಾ ಒಂದು ಬ್ಯಾಕ್ಗ್ರೌಂಡ್ ಅಲ್ಲಿರಂತ ಸಹೋದರಿಗಳು ಸಹೋದರಿಗಳು ಬರ್ತಾ ಇರ್ಬೇಕಾದ್ರೆ ಅವ್ರು ಏನ್ ಮಾಡೋ ಅಂದ್ರೆ, ಅನ್ಯ ಜನರ ಕಲಾಚಾರಗಳು ಅಂದ್ರೆ ಇವ್ರು ಸತ್ಯಕ್ಕೆ ಬರೋಕ್ಕಿಂತ ಮುಂಚೆ ಇಲ್ಲ ಕಲಾಚಾರಗಳನ್ನ ಫಾಲೋ ಮಾಡ್ತಾ ಇದ್ರು. ಅದಕ್ಕಿಂತಾರೆ ಮದುವೆ, ವ್ಯಭಿಚಾರ, ಡೈವರ್ಸ್ ಅದರ ಆಮೇಲೆ ವಯಸ್ಸಿಗಿಂತ ಮುಂಚೆ ಗಂಡ ತೀರೋಗ್ಬಿಟ್ರೆ ಅಂತ ಒಂದು ಸಹೋದರಿ ಏನ್ ಮಾಡ್ತಾರೆ, ಇನ್ನೊಂದ್ ರೀಮ್ಯಾನೇಜ್ ಆಗ್ಬೇಕು ಅಂದ್ರೆ ಯಾವ ವಯಸ್ಸಲ್ಲಿ ಯಾವ ವಯಸ್ಸಿರ್ಬೇಕು, ಇವೆಲ್ಲ ವಿಚಾರಗಳು. ಆಮೇಲೆ ಪ್ರಭು ರಾತ್ರಿ ಭೋಜನ, ಅದರ ಪವಿತ್ರಾತ್ಮರ ಒಂದು ವರಗಳು, ಪ್ರೀತಿ, ಕಾಣಿಕೆ, ಇವೆಲ್ಲ ಎಲ್ಲಿ ಬರೀತಾರೆ? ಕೊರಿಂಥ ಸಭೆ. ಯಾಕಂದ್ರೆ ಇಟ್ ವಾಸ್ ಎ ವೆರಿ ಬಿಗ್ ಎಕ್ಲೇಶಿಯಾ. ಆ ವೆರಿ ಬಿಗ್ ಎಕ್ಲೇಶಿಯಾಲಿ ಯಾವ ಸಭೆಯಲ್ಲಿ ಏನೇನ್ ಪ್ರಾಬ್ಲಮ್ ಇರ್ತಾರೆ, ಎಲ್ಲ ಪ್ರಾಬ್ಲಮ್ಗಳು ಇತ್ತು. ಆಮೇಲೆ ಏನ್ ಮಾಡೋರು, ಸಹೋದರಿಗಳೇ ಅಂತಾರೆ ಸಭೆನ ಲೀಡ್ ಮಾಡುತ್ತೆ, ಲೆವೆಲ್ ಕೂಡ ಹೋಗೋರು. ಅದಕ್ಕೆ ಅಪೋಸ್ಟಲ್ ಪೌಲ್ ಏನ್ ಮಾಡ್ತಾರೆ, ತಿತ್ತರ ಅದನ್ನ ಕರೆಕ್ಷನ್ಸ್ ಮಾಡ್ತಾರೆ. ಇದಕ್ಕೆ ಫಸ್ಟ್ ಕೊರಿಂಥಿಯನ್ಸ್ ಲೆಟರ್ ಬರೀತಾರೆ. ಅದಾಮೇಲೆ ಏನ್ ಮಾಡ್ತಾರೆ, ಸೆಕೆಂಡ್ ಕೊರಿಂಥಿಯನ್ಸ್ ಕೂಡ ಬರೀತಾರೆ. ಅದಕ್ಕೆ ನಾವು ಫಸ್ಟ್ ಕೊರಿಂಥಿಯನ್ಸ್ ನೋಡಿದ್ರೆ ಅಪೋಸ್ಟಲ್ ಪೌಲ್ ಮಾತುಗಳಿಗೆ ವ್ಯಾಲ್ಯೂ ಕೊಡಲ್ಲ ಅವರು. ಅದಕ್ಕೆ ಫಸ್ಟ್ ಕೊರಿಂಥಿಯನ್ಸ್ 15 ಚಾಪ್ಟರ್ ಏನ್ ಮಾಡ್ತಾರೆ ಅವರು, ನಾನು ಯಾವ ಅಪೋಸ್ಟಲ್ಸ್ ಗಿಂತ ಕಮ್ಮಿ, ನಾನು ಅಪೋಸ್ಟಲ್ಸ್ ಅಂತ ಅವ್ರ ಅಪೋಸ್ಟಲ್ಶಿಪ್ ನ ಅವ್ರು ಪ್ರೂವ್ ಮಾಡಿ ನೋಡಿಸ್ತಾರೆ. ಇದು ಬ್ಯಾಕ್ಗ್ರೌಂಡ್. ಆಕ್ಚುಲಿ ಅಲ್ಲಿ ಭಾಷೆ ಅಂತ ಹೇಳ್ಬೇಕು, ನೀವು ಹೇಳಿದ ಏನು ಅಂತಂದ್ರೆ, ಇಟ್ ಈಸ್ ಏನ್ ಟ್ರಾನ್ಸ್ಲೇಷನ್ ಆಫ್ ಅದರ್ ಲ್ಯಾಂಗ್ವೇಜ್. ಅದು ಇವ್ರೇನ್ ಮಾಡ್ಕೊಂಡ್ಬಿಟ್ರು ಅಂತಂದ್ರೆ, ಅದನ್ನ ಬೇರೆ ಬೇರೆ ತರ ಮಾಡ್ಕೊಳಕ್ ಶುರು ಮಾಡ್ಬಿಟ್ರು. ಮ್ಯಾಥ್ಯೂ 11 ಮತ್ತೆ 12 ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗುತ್ತದೆ, ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ ಅಂತಿದೆಯಲ್ಲ, ಹಂಗಂದ್ರೆ ಏನ್ ಬ್ರದರ್? ಮ್ಯಾಥ್ಯೂ 11 ಚಾಪ್ಟರ್ 12 ವರ್ಸ್. ಇದಲ್ಲದೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ, ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತಾರೆ. ಸ್ನಾನಿಕನಾದ ಯೋಹಾನನ ಕಾಲದಿಂದ ಅಂತ ಹೇಳ್ತಾರೆ. ಯಾಕೆ ಸ್ನಾನಿಕನಾದ ಯೋಹಾನನ ಕಾಲದಿಂದ ಅಂತ ಹೇಳ್ತಾರೆ ಅಂದ್ರೆ, ದೇವರಾಜ್ಯದ ಅಂದ್ರೆ ಪರಲೋಕದ ರಾಜ್ಯದ ಒಂದು ಸುವಾರ್ತೆನ ಸಾರಲ್ಪಟ್ಟಿದೆ ಯಾವಾಗ ಅಂದ್ರೆ, ಜಾನ್ ದ ಬ್ಯಾಪ್ಟಿಸ್ಟ್ ಕಾಲದಿಂದ. ಅಂದ್ರೆ ಏನೋ ಪರಲೋಕದ ರಾಜ್ಯ ಸುವಾರ್ತೆ ಏನು, ದ ಕಾಲಿಂಗ್ ಇನ್ ಎ ಎಲೆಕ್ಷನ್ ಫಾರ್ ದ ಹೆವನ್ಲಿ ಸಾಲ್ವೇಷನ್ ಅಲ್ವರ. ಪರಲೋಕದ ಒಂದು ರಕ್ಷಣೆಗೆ ಒಂದು ಒಂದು ಕಾಲಿಂಗ್ ಅಲ್ಲಿ ಆರಂಭ ಆಗಿದೆ ಅವಂದ್ರೆ ಸ್ಥಾನಿಕ ಯೋಹಾನನ. ಅದಕ್ಕೆ ಹೇಳ್ತಾರೆ ಮ್ಯಾಥ್ಯೂ 3rd ಚಾಪ್ಟರ್ ಹೇಳ್ತಾರಲ್ಲ, ಎಲ್ಲಾ ಕಡೆ ಹೋಗ್ಬಿಟ್ಟು ದೇವರಾಜ ಪರಲೋಕ ರಾಜ್ಯ ಸುವಾರ್ತೆನೆ ಹೇಳ್ಬಿಟ್ಟು, ನೀವು ಮನಸ್ಸಂತರ ಒಂದು ಏನ್ ಮಾಡಿ, ನೀವು ದೀಕ್ಷಿತ ಸ್ಥಾನ ತೊಳಿ ಅಂತ ಮುಟ್ಟೆ ಮಾಡ್ತಾರೆ, ದೇವರಾಜ್ಯ ಸುವಾರ್ತೆ ಹೇಳಕ್ ಶುರು ಮಾಡ್ತಾರ ಯಾರೋ ಜಾನ್ ದ ಬ್ಯಾಪ್ಟಿಸ್ಟ್. ಅದನ್ನು ಬೇಕಾದ್ರೆ ಓದಿಂತೀನಿ. ಮ್ಯಾಥ್ಯೂ 3rd ಚಾಪ್ಟರ್, ಮ್ಯಾಥ್ಯೂ 3rd ಚಾಪ್ಟರ್ 1 and 2 ನೋಡಿ. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವ ಶಬ್ದವದೇ ಎಂಬುದಾಗಿ ಪ್ರವಾದಿ ಯೆಶಾಯನಿಂದ ಸೂಚಿತನಾದವನು ಇವನೇ. ಪರಲೋಕ ರಾಜ್ಯ ಏನಾಯ್ತು, ಸಮೀಪವಾಯ್ತು ಅಂತ ಹೇಳಿದ್ರೆ, ಅದು ಪರಲೋಕ ರಾಜ್ಯದ ಒಂದು ಎಲೆಕ್ಷನ್ ಶೋರ್ ಮಾಡೋದು ಅಂದ್ರೆ, ಈ ಒಂದು ಕರಿವಿಕೆ ಒಂದು ಆರಂಭ ಏನಾಯ್ತು ಅಂದ್ರೆ ಶುರು ಆಯ್ತು ಅಂತ ಹೇಳ್ತಾರೆ. ಅವಾಗಿನ ಏನಾಗಿದೆ ಅಂದ್ರೆ, ಯಾರೆಲ್ಲ ಈ ಒಂದು ಸುವಾರ್ತನೆ ಕೇಳಿ ಸತ್ಯಕ್ಕೆಲ್ಲ ಬರ್ತಾ ಇದಾರೋ ಅವರೆಲ್ಲ ಏನಾಗಿದೆ ಹಿಂಸೆಗೆ ಒಳಗಾಗಿದ್ದಾರೆ. ಯಾಕೆ ನಾನು ನೋಡ್ತಿದ್ರೆ, ಫಸ್ಟ್ ಬಂದ್ಬಿಟ್ಟು ಯೋಹಾನ ಬ್ಯಾಪ್ಟಿಸಮ್ ಕೊಡ್ತಾರೆ. ಯೋಹಾನ ಬ್ಯಾಪ್ಟಿಸಮ್ ಕೊಡ್ಬೇಕ್ರೆ ಯೋಹಾನನಿಂದ ಸಿಕ್ಕಾಪಟ್ಟೆ ಶಿಷ್ಯರನ್ನಾಗ್ತಾರೆ ಅಲ್ಲಿ ಬರ್ತಾರೆ. ನೋಡಿ, ಯೋಹಾನನ್ಗೆ ತುಂಬಾ ಜನ ಶಿಷ್ಯರು ಇದ್ರು ಅಂತ ಹೇಳ್ತಾರೆ. ಆ ಶಿಷ್ಯರಲ್ಲಿ ಒಬ್ರು ಯಾರು ಅಂದ್ರೆ, ಯೋಹಾನ, ಯಾಕೋಬೋ, ನತಾನಿಯಲ್. ಅದರ ಇವರು ಫಸ್ಟ್ ಬಂದ್ಬಿಟ್ಟು ಯೇಸು ಕ್ರಿಸ್ತಕ್ಕಿಂತ ಮುಂಚೆ ಇವರಿಂದ ಪರಾಮರ್ಶೆ ಹೋಗ್ತಾ ಇರ್ತಾರೆ. ನೋಡಿ, ಜಾನ್ 4 ಚಾಪ್ಟರ್ ವರ್ಸ್ 4 ಅಂಡ್ ವರ್ಸ್ ಸಾರಿ ಜಾನ್ 4 ಚಾಪ್ಟರ್ ವರ್ಸ್ 1 and 2
ಯೇಸು ಯೋಹಾನನಿಗಿಂತ ಹೆಚ್ಚು ಶಿಷ್ಯರನ್ನು ಮಾಡಿಕೊಂಡು ಅವರಿಗೆ ದೀಕ್ಷಾ ಸ್ನಾನ ಮಾಡಿಸುತ್ತಾನೆಂಬ ಸುದ್ದಿಯನ್ನು ಫರಿಸಾಯರು ಕೇಳಿದರೆಂದು ಕರ್ತನಿಗೆ ತಿಳಿದಾಗ ಆತನು ಯೂದಾಯವನ್ನು ಬಿಟ್ಟು ಗಲೀಲಾಯಕ್ಕೆ ತಿರುಗಿ ಹೋದನು. ಆದರೂ ಸ್ನಾನ ಮಾಡಿಸುತ್ತಿದ್ದವನು ಯೇಸುವಲ್ಲ, ಆತನ ಶಿಷ್ಯರೇ ಮಾಡಿಸುತ್ತಿದ್ದರು. ಆತನು ಅಲ್ಲಿ ಯಾರಂತ ಮಾಡ್ತಾ ಇದ್ರು ಅಂತಂದ್ರೆ, ಯೋಹಾನನ್ಕಿಂತ ಜಾಸ್ತಿ ಇವ್ರು ಮಾಡ್ತಾ ಇದ್ರು ಅಂದ್ರೆ ಯೋಹಾನನ್ಗು ಡಿಸೈಪಲ್ಸ್ ಇದ್ರು. ಎಷ್ಟು ಜನ ಇದ್ರು ಅಂದ್ರೆ ಅವ್ರಿಗೂ ಒಂದು ಕನ್ಸಿಡರೇಬಲ್ ಒಂದು ಲಾಂಚ್ ಕ್ರೌಡ್ ಏನಾಗಿತ್ತು. ಅವಾಗ ಯಾವಾಗ ಯೇಸು ಕ್ರಿಸ್ತ ಬ್ಯಾಪ್ಟಿಸಮ್ ತಗೊಂಡ್ಬೇಕಾದ್ರೆ ಜಾನ್ ದ ಬ್ಯಾಪ್ಟಿಸ್ಟ್ ಐಡೆಂಟಿಫೈ ಮಾಡ್ತಾರೋ ಏನ್ ಹೇಳ್ತಾರೆ, ಬಿಹೋಲ್ಡ್ ದ ಲ್ಯಾಂಬ್ ಆಫ್ ಗಾಡ್, ಇಗೋ ಯುಗದ ಯಜ್ಞದ ಕುರಿಯಾದಾತನು, ಈ ಒಂದು ಪಾಪನ ನಿವೃತ್ತಿ ಮಾಡಾತ ಯಜ್ಞದ ಕುರಿಯಾದನ ಕಡೆ ಯೇಸು ಕ್ರಿಸ್ತ ನೋಡ್ತಾರೆ. ಅವಾಗ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಜಾನ್ ದ ಬ್ಯಾಪ್ಟಿಸ್ಟ್ ಡಿಸೈಪಲ್ಸ್ ಗಳು ಕೆಲವು ಜನ ಒಂದು ಕ್ರೈಸ್ಟ್ ಕಡೆ ತಿರುಗ್ತಾರೆ. ನೋಡಿ ಜಾನ್ ಫಸ್ಟ್ ಚಾಪ್ಟರ್, ಜಾನ್ ಫಸ್ಟ್ ಚಾಪ್ಟರ್ ವರ್ಸ್ 35 ಅಂಡ್ 36 ಮತ್ತೆ 37. ಮರುದಿನ ತಿರುಗಿ ಯೋಹಾನನು ಅವನ ಶಿಷ್ಯರಲ್ಲಿ ಇಬ್ಬರು ನಿಂತುಕೊಂಡಿದ್ದಾಗ ಯೋಹಾನನು ಅಲ್ಲಿ ತಿರುಗಾಡುತ್ತಿರುವ ಯೇಸುವನ್ನು ನೋಡಿ ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ ಎಂದನು. ಆ ಇಬ್ಬರು ಶಿಷ್ಯರು ಅದನ್ನು ಕೇಳಿ ಯೇಸುವಿನ ಹಿಂದೆ ಹೋದರು. ಯೇಸು ಹಿಂದಿರುಗಿ ಅವರು ತನ್ನ ಹಿಂದೆ ಬರುವುದನ್ನು ಕಂಡು ನಿಮಗೆ ಏನು ಬೇಕಾಗಿದೆ ಎಂದು ಕೇಳಲು ಅವರು ರಬ್ಬಿಯೇ ನೀನು ಇಳ್ಕೊಂಡಿರುವುದು ಎಲ್ಲಿ ಅಂದರು. ರಬ್ಬಿ ಎಂದರೆ ಗುರು. ಆತನು ಬಂದು ನೋಡಿರಿ ಅಂದಾಗ ಅವರು ಬಂದು ಆತನು ಇಳ್ಕೊಂಡಿದ್ದ ಸ್ಥಳವನ್ನು ನೋಡಿ ಆ ದಿವಸ ಆತನ ಸಂಗಡ ಇದ್ದರು. ಯೋಹಾನನ ಮಾತನ್ನು ಕೇಳಿ ಯೇಸುವನ್ನು ಹಿಂಬಾಲಿಸಿದ ಆ ಇಬ್ಬರಲ್ಲಿ ಸೀಮೋನ್ ಪೇತ್ರನ ತಮ್ಮನಾದ ಅಂದ್ರೆಯನು ಒಬ್ಬನು. ಇವನು ಮೊದಲು ತನ್ನ ಅಣ್ಣನಾದ ಸೀಮೋನನನ್ನು ಕಂಡುಕೊಂಡು ಅವನಿಗೆ ಮೆಸ್ಸಿಯನ್ನು ನಮಗೆ ಸಿಕ್ಕಿದನು ಎಂದು ಹೇಳಿ ಅವನನ್ನು ಯೇಸುವಿನ ಬಳಿಗೆ ಕರ್ಕೊಂಡು ಬಂದನು. ಅಂದ್ರೆ ಯಾರು ಪೇತ್ರ ಅವರ ತಮ್ಮ ಏನ್ ಮಾಡಿದಾರೆ ಅಂತಂದ್ರೆ ಕ್ರೈಸ್ಟ್ ಏನ್ ಮಾಡಿದಾರೆ ಫಸ್ಟ್ ಅಕ್ಸೆಪ್ಟ್ ಮಾಡಿದಾರೆ ಅಂದ್ರೆ ನೋಡಿ ನೆಕ್ಸ್ಟ್ ಅಂತ ಮುಂದಕ್ಕೆ ಹೋದಿ ಅಂತೀರಿ. ಅಂದರೆ ಕ್ರಿಸ್ತನು ಯೇಸುವನನ್ನು ನೋಡಿ ನೀನು ಯೋಹಾನನ ಮಗನಾದ ಸೀಮೋನನು, ಇನ್ನು ಮೇಲೆ ಕೇಫ ನೆನೆಸಿಕೊಳ್ಳುವಿ ಅಂದನು. ಕೇಫ ಅಂದ್ರೆ ಪೇತ್ರ. ಹಂಗೆ ಮುಂದಕ್ಕೆಲ್ಲ ಓದ್ಕೊಂಡು ಬಂದ್ರೆ ನತಾನಿಯಲ್ಲು ಫಿಲಿಪ್ ಏನ್ರಿ ಜಾನ್ ದ ಬ್ಯಾಪ್ಟಿಸ್ಟ್ ಡಿಸೈಪಲ್ಸ್. ಸೊ ಯಾವಾಗ ಇವರೆಲ್ಲ ಸುವಾರ್ತೆ ಹೇಳಕ್ಕೆ ಶುರು ಮಾಡಿದ್ರು ಅವಾಗ ಏನಾಯ್ತಂದ್ರೆ ಜಾನ್ ದ ಬ್ಯಾಪ್ಟಿಸ್ಟ್ ಟೈಮ್ ಇಂದಾನೆ ಏನಾಯ್ತಂದ್ರೆ ಅಲ್ಲಿ ಹಿಂಸೆಗಳು ಪರ್ಸಿಕ್ಯೂಷನ್ಸ್ ಏನಾಯ್ತದೆ ಅಲ್ಲಿ ಶುರು ಆಯ್ತು. ಯಾರಿಂದ ಪರ್ಸಿಕ್ಯೂಷನ್ಸ್ ಅಂತಂದ್ರೆ ಯಹೂದಿಯರುಗಳು. ಯಹೂದಿಯರು ಏನ್ ಮಾಡ್ತಾ ಇರ್ಲಿಲ್ಲ ಜಾನ್ ದ ಬ್ಯಾಪ್ಟಿಸ್ಟ್ ಅಕ್ಸೆಪ್ಟ್ ಮಾಡ್ತಾ ಇರ್ಲಿಲ್ಲ. ಅದಕ್ಕೆ ನಾನು ಜಾನ್ ದ ಬ್ಯಾಪ್ಟಿಸ್ಟ್ ನ ನೋಡ್ಬಿಟ್ಟು ಏನ್ ಹೇಳ್ತಾನೆ, ಇವ್ರು ದೆವ್ವ ಹಿಡ್ದವನು, ಇವ್ನು ಕಾಡಲ್ ಇದಾನೆ ಅಂತಬಿಟ್ಟು ಇವ್ರು ಉಪವಾಸ ಮಾಡ್ತಾನೆ ಅಂತಬಿಟ್ಟೆಲ್ಲ ಹೇಳ್ಕೊಂಡು ಅವ್ರನ್ನ ಕೆಟ್ಟದಾಗ ಏನ್ ಮಾಡುತ್ತೆ ಒಂದು 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 ರೀತಿ ಏನು ದೆವ್ವ ಹಿಡ್ದ ಒಂಥರ ಟ್ರೀಟ್ ಮಾಡೋರು. ಯಾಕಂದ್ರೆ ಅವ್ರು ತಿಂತಾ ಇದ್ದೇನು ಬಿಡುತ್ತೆ ಮತ್ತೆ ತಿಂತ ಇರೋದು ಬೈಬಲ್ ರೆಕಾರ್ಡ್ ಇದೆ. ಅಂದ್ರೆ ಅಂದ್ರೆ ಅವರು ಒಂದು ಈ ಒಂದು ಒಂಟೆ ಒಂದು ಚರ್ಮನ ಒದ್ದುಕೊಂಡು ಏನ್ ಮಾಡ್ತಾ ಇರುತ್ತೆ ಅವರು ದೇವ್ರ ಕೆಲಸ ಮಾಡ್ತಾ ಇದ್ರು. ಅದಕ್ಕೆ ನೋಡ್ಬೇಕಾದ್ರೆ ಏನ್ ಮಾಡಿದ್ರು ಇವ್ರನ್ನ ಒಂಥರ ಕನ್ಸಿಡರ್ ಮಾಡ್ತಾರೆ ದೇವ್ರಿಂದ ರಿಜೆಕ್ಟ್ ಆಗಿರೋ ಪರ್ಸನ್ ಅಂತ. ಅರೆ ಕ್ರೈಸ್ಟ್ ಏನ್ ಮಾಡಿದ್ರು ಇದು ಆಪೋಸಿಟ್ ಆಗಿ ಬಂದ್ರು. ಏನು ನಾರ್ಮಲ್ ಆಗಿ ಬಟ್ಟೆಗಳ ಧರ್ಸ್ಕೊಂಡು ನಾರ್ಮಲ್ ಆಗಿ ಮನುಷ್ಯರ ತರ ಊಟ ಮಾಡ್ಕೊಂಡು ಪಾಪಗಳ ಜೊತೆಗೆ ಇದ್ಕೊಂಡು ಇವ್ರ ತರ ಯಾರನ್ನ ಖಂಡಿಸ್ತೀರಾ ಎಲ್ಲಾನು ಪ್ರೀತಿ ಮಾಡ್ಕೊಂಡು ಹೆಂಗ್ ಇರ್ತಾರೆ. ಅದ್ಗೆ ಯೇಸು ಕ್ರಿಸ್ತ ಒಂದ್ ಕಡೆ ಹೇಳ್ತಾರಲ್ಲ, ಏನಪ್ಪ ನೀವು ಯೋಹಾನ ನೋಡಿದ್ರೆ ಅವನಂಗಂದ್ರಿ ನಾನ್ ಹಂಗ್ ಬೇಡ ಹಿಂಗ್ ಬಂದ ಹಿಂಗಂದ್ರು ಅಂತೀರಾ ಹಂಗಂದ್ರು ಅಂತೀರಾ ಅಂತಂದ್ರು. ಅಂದ್ರೆ ಏನು ಯೇಸು ಒಂದು ದೇವರಾಜನ ಒಂದು ಸುವಾರ್ತೆ ಯಾವಾಗೆಲ್ಲ ಸರಳ ಪಟ್ಟಿದ್ಯೋ ಅವಾಗ ಏನಾಗಿದೆ ಅಂತಂದ್ರೆ ಹಿಂಸೆಗೆ ಒಳಗಾಗಿದೆ. ಅದೇನಾಯ್ತಾರೆ ಹಿಂಸೆ ಬಂದ್ಬಿಟ್ಟು ಅದನ್ನ ಬಲವಂತ ತಗೊಂತ ಇದೆ ಅಂತಂದ್ರೆ ಅದನ್ನ ಒಂದು ಫ್ಲರಿಶ್ ಆಗೋದಿಕ್ಕೆ ಅಥವಾ ದೇವರ ಸುವಾರ್ತೆ ಗ್ರೋತ್ ಆಗೋದಿಕ್ಕೆ ಇಸ್ರೇಲ್ ಅಲ್ಲಿ ಅವಕಾಶ ಏನಾಗಿಲ್ಲ, ಅಲ್ಲಿ ಸುಲಭವಾಗಿ ಆಗ್ಲೇ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಫಸ್ಟ್ ಟೈಮ್ ಆಲೆಯಲ್ಲಿ ಬೋಧನೆ ಮಾಡ್ಬೇಕಾದ್ರೆ ಏನ್ ಮಾಡಿದ್ರು ಆಲೆಯಿಂದ ಅವ್ರನ್ನ ಹುಡುಗನ ಹಾಕ್ಬಿಟ್ರು ಬೆಟ್ಟದಿಂದ ಕೆಡೆ ತಲ್ಬೇಕು ಅಂತ ಪ್ರಯತ್ನ ಮಾಡಿದ್ರು. ಅದ್ ಯೇಸು ಕ್ರಿಸ್ತ ಯರುಸಲನ್ನೇ ಬಿಟ್ಟು ಹೋಗ್ಬಿಟ್ರು. ಯೇಸು ಕ್ರಿಸ್ತ ಯರುಸಲನ್ನ ಬಿಟ್ಟು ಹೋಗಿ ಅವರು ಫಸ್ಟ್ ಟೈಮ್ ಬೋಧನೆ ಮಾಡೋಕೆ ಬಿಟ್ಟು ಹೋಗಿರೋ ವ್ಯಕ್ತಿ ತಿರ್ಗಾ ಬದಿದ್ದೆ ಯಾವಾಗ ಅಂದ್ರೆ ಸಾಯಂತ್ರ ಸಂದರ್ಭದಲ್ಲಿ ಕತ್ತೆ ಮೇಲೆ ಕೂತ್ಕೊಂಡು ಎರಸನ್ ಬರ್ತಾವಡಿ. ಯಾವಾಗ ಯೇಸು ಕ್ರಿಸ್ತ ಎರಸನ್ ಬರೋದು ಅಲ್ಲಿವರೆಗೂ ಎರಸನ್ ಕಡೆಗೆ ಅವ್ರು ಏನ್ ಮಾಡಲ್ಲ ಬರೋದಕ್ಕೆ ಹೋಗಲ್ಲ. ಅದಕ್ಕೆ ನೋಡ್ಬೇಕ್ರೆ ಇದು ಏನಕ್ಕೆ ಅಂತಂದ್ರೆ ಯಾವಾಗ ಇವರೆಲ್ಲ ಹೇಳಕ್ಕೆ ಶುರು ಮಾಡಿದ್ರು ಅವಾಗ ಏನಾಯ್ತಂದ್ರೆ ಇದು ಹಿಂಸೆಗೆ ಏನಾಯ್ತದ ಆ ಒಂದು ಚರ್ಚ್ ಕ್ಲಾಸ್ ಅಥವಾ ಕಾಲಿಂಗ್ ಎಲೆಕ್ಷನ್ ಶುರು ಮಾಡ್ತಾ ಕ್ಲಾಸ್ ಆಫ್ ಪೀಪಲ್ ಏನಾಯ್ತಂದ್ರೆ ಎಂತಾರೆ ಹಿಂಸೆಗೆ ಒಳಗಾಯ್ತು. ಅದಕ್ಕೆ ಯೇಸು ಕ್ರಿಸ್ತ ಹೇಳೋದು ಅದಕ್ಕೆ ಸ್ಥಾನಿಕ ಯೋಹಾನನ ಕಾಲದಿಂದ ಏನಾಗಿದ್ದು ಇದು ಆರಂಭ ಆಗಿದೆ ಅಂತ ಅರ್ಥ. ಓಕೆನ್ರಾ ಬ್ರದರ್, ಸರಿ ಬೇರೆ ಏನಾದ್ರೂ ಡೌಟ್ಸ್ ಇದೆಯಾ? ಸರಿ, ಮಸೀಯ ಅಂದ್ರೆ ಕ್ರಿಸ್ತನು ಅಂತ ವಚನ ಬೈಬಲ್ ಎಲ್ಲಿದೆ ಹೇಳ್ರಿ? ಯಾರಿಗೂ ಪ್ರಶ್ನೆ ಉತ್ತರ ಗೊತ್ತಾ?
ಮಸೀಹ ಅಂದ್ರೆ ಕ್ರಿಸ್ತನು ಅಂತ ವಚನ ಎಲ್ಲಿದೆ ಬೈಬಲ್ ಐತ್ರಿ ಎಲ್ಲೇ ಐತ್ರಿ ಮತ್ತೆ ಎಲ್ಲಿ ಯೋಹಾನ ಎಲ್ಲಿ ಹೇಳಿ ತೆಗಿರಿ ಅಧ್ಯಾಯ 42ನೇ ವಚನ ಯೇಸುವಿನ ಬೆಳೆಗೆ ಕರಕೊಂಡು ಬಂದನು ಮೆಸ್ಸಿಯನು ಅಂದರೆ ಕ್ರಿಸ್ತನು ವೆರಿ ಗುಡ್ ಕರೆಕ್ಟ್ ಅಲ್ವರಾ ನೋಡ್ಬೇಕ್ರಿ ಯೋಹಾನ 1ನೇ ಅಧ್ಯಾಯ 41ನೇ ವಚನ ಏನಾಗಿದೆ ಅಲ್ಲಿ ಅಲ್ಲಿ ಇದೆ ಮೆಸ್ಸಿಯನು ಅಂದ್ರೆ ಕ್ರಿಸ್ತನು ಅಂತ ನಮ್ಗೆ ಒಂದು ಕ್ಲಿಯರ್ ಪ್ರೂಫ್ ಏನಾಗಿದೆ ಅಲ್ಲಿ ಇದೆ ವೆರಿ ಗುಡ್ ಅಲ್ವರಾ ಸರಿ ಆಮೇಲೆ ಜಾನ್ ದ ಬ್ಯಾಪ್ಟಿಸ್ಟ್ ಗೆ ಏನ್ರಿ ಯೇಸು ಕ್ರಿಸ್ತನೇ ಮಸೀಹ ಅಂತ ಗೊತ್ತಿತ್ತ ಗೊತ್ತಿರ್ಲಿಲ್ಲ ಗೊತ್ತಿತ್ತು ಬ್ರದರ್ ಅವ್ರು ಮರಿಯಾ ಮತ್ತೆ ಇವ್ರು ಎಲಿಜಬೆತ್ ಹತ್ರ ಇದು ಹೋಯ್ತಾರಲ್ಲ ಆ ಟೈಮಲ್ಲಿ ಗೊತ್ತಾಗುತ್ತೆ ಆದ್ರೆ ಇವ್ರೇ ಅಂತ ಗೊತ್ತಾಗಲ್ಲ ಅವ್ರಿಗೆ ಏಸು ಅಂತ ಗೊತ್ತಿತ್ತು ಕ್ರಿಸ್ತನ್ ಅಂತ ಗೊತ್ತಿದ್ದ ಗೊತ್ತಿರ್ಲಿಲ್ರಿ ನನಗೂ ಈತನ ಗುರುತು ಗೊತ್ತಿರ್ಲಿಲ್ಲ ಅಂತ ಹೇಳ್ತಾರ ನೋಡ್ರಿ ಅವ್ರು ಯೋಹಾನ 1:19 ಯೋಹಾನನು ಕೊಟ್ಟ ಸಾಕ್ಷಿ ಏನೆಂದರೆ ಯಹೂದ್ಯರು ಯೆರೂಸಲೇಮಿನಿಂದ ಯಾಜಕರನ್ನು ಲೇವಿಯರನ್ನು ಅವನ ಬಳಿಗೆ ಕಳುಹಿಸಿ ನೀನು ಯಾರೆಂದು ಕೇಳಿದ್ದಕ್ಕೆ ಅವನು ಮರೆಮಾಚದೆ ನಾನು ಕ್ರಿಸ್ತನಲ್ಲವೆಂದು ಎಲ್ಲರ ಮುಂದೆ ಹೇಳಿದನು ಹಾಗಾದ್ರೆ ನೀನು ಯಾರು ಎಲಿಯನೋ ಎಂದು ಅವರು ಕೇಳಲು ಅಲ್ಲವೆಂದರು ನೀನು ಬರಬೇಕಾದ ಪ್ರವಾದಿಯೋ ಅಲ್ಲದಕ್ಕೂ ಅಲ್ಲವೆಂದು ಆಗ ಅವರು ನೀನು ಯಾರು ನಮ್ಮನ್ನು ಕಳುಹಿಸಿದವರಿಗೆ ನಾವು ಉತ್ತರ ಕೊಡಬೇಕಲ್ಲ ಅನ್ನೋ ವಿಷಯವಾಗಿದೆ ಗುರುತಿರ್ಲಿಲ್ಲ ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳಿಸಿದ ಆತನು ಯಾವ ಮೇಲೆ ಆತ್ಮ ಹಿಡಿದು ಬಂದಿರುವುದನ್ನು ನೀನು ನೋಡಿವೆಯೋ ಆತನ ಪವಿತ್ರ ಆತ್ಮನ ಸ್ನಾನವನ್ನು ಕೊಡುವವನು ಎಂದು ತಾನೇ ನನಗೆ ಹೇಳಿದನು ಎಂಬುದಾಗೈತೆ ಯೇಸು ಕ್ರಿಸ್ತ ಮಸೀಹ ಅಂತ ಗೊತ್ತಿರಲಿಲ್ಲ ಆದ್ರೆ ಇವ್ರು ಏನಾಗಿದ್ದಾರೆ ಇವ್ರು ಬಂದ್ಬಿಟ್ಟು ಒಬ್ಬ ಪವಿತ್ರ ಆತ್ಮನಿಂದ ಹುಟ್ಟಿದಂತ ಒಬ್ಬ ಕೂಸು ಅಂತ ಬಿಟ್ಟು ಏನಾಗಿತ್ತು ಯೋಹಾನನಿಗೆ ಚೆನ್ನಾಗಿ ಗೊತ್ತಿತ್ತು ವೆರಿ ಗುಡ್ ಹೌದಾ ಇವಾಗ ನಿಮ್ಗೇನು ಬ್ರದರ್ ನಾನೇ ಕೇಳ್ತೀನಿ ಏನಂತ ಹೇಳಿದ್ರೆ ಅವ್ರು ಯೋಹಾನ್ ಇದನ್ ಕಿಟ್ಟಿರ್ತಾರೆ ನೋಡೊಬ್ಬರನ್ನ ಯಾವ್ದೋ ಒಂದು ಜೈಲಲ್ಲಿ ಇಟ್ಟಿದ್ದಾಗ ಅವ್ರು ಒಬ್ಬರನ್ನ ಕಳಿಸ್ತಾರೆ ಸ್ವಾಮಿ ಬೀಜ ಬಿತ್ತು ಸ್ವಾಮಿ ಅಂತ ಹೇಳುವಂತ ಸಂದರ್ಭದಲ್ಲಿ ಒಬ್ಬ ಬಂದು ಕೇಳ್ತಾನೆ ಯೋಹಾನ ನನಗೆ ಕಳಿಸಿದ ನೀನು ಬರಬೇಕಾಗಿರೋ ನೀನು ಅಥವಾ ಇನ್ನೊಬ್ಬರಿಗಾಗಿ ನಾನು ಕಾಯ್ಬೇಕು ಹೋಗಿ ತಿಳಿದುಕೊಂಡು ಬಾ ಅಂತ ಹೇಳಿ ಕಳಿಸಿದಾಗ ಆ ವೇಳೆಗೆ ಈ ಭಿಕ್ಷ ಸ್ನಾನ ಆಗಿದ್ರು ಕೂಡ ಆ ವೇಗ ಯಾಕೆ ಅವನ ಬಂತ ಪ್ರಶ್ನೆ ನನಗೆ ವೆರಿ ಗುಡ್ ಪ್ರಶ್ನೆ ಸೂಪರ್ ಎಕ್ಸಲೆಂಟ್ ಕೆಲವು ಪ್ರಶ್ನೆ ಮತ್ತೆ 11ನೇ ಯೋಹಾನನ್ನ ಏನ್ ಮಾಡ್ತಾರೆ ಕೇಳಿಸಿಲ್ಲ ದಯವಿಟ್ಟು ಎಲ್ಲಾರ ಮ್ಯೂಟ್ ಮಾಡಿ ಮ್ಯೂಟ್ ಮಾಡಿದ್ರ ಇವಾಗ ನೋಡಂತ ಹೇಳಿ ನೆಟ್ವರ್ಕ್ ಸಿಕ್ತಾರೆ ಒಂದ್ ನಿಮಿಷ ರೀ ಸರಿ ಇವಾಗ ಬ್ರದರ್ ಕೇಳಿದಂತ ಪ್ರಶ್ನೆ ಮ್ಯಾಥ್ಯೂ 11 chapter ಅಲ್ಲಿ 1-6 ಬರಂತ ಪ್ರಶ್ನೆ ಏನಪ್ಪಾ ಅದು ಪ್ರಶ್ನೆ ಅಂತಂದ್ರೆ ಏನ್ರಿ ಯೋಹಾನನ್ನ ಬಂದ್ಬಿಟ್ಟು ಅರೆಸ್ಟ್ ಮಾಡ್ಕೊಂಡು ಜೈಲ್ಗೆ ಹಾಕಿರ್ತಾರೆ ಅವಾಗ ಯೋಹಾನ ಏನ್ ಮಾಡ್ತಾರೆ ಏನ್ರಿ ಅವ್ರ ಶಿಷ್ಯನ್ರ ಹತ್ರ ಹೋಗ್ಬಿಟ್ಟು ಏನ್ ಹೇಳ್ತಾರೆ ನೋಡಪ್ಪ ನೀವ್ ಹೋಗ್ಬಿಟ್ಟು ಯೇಸು ಕ್ರಿಸ್ತನ ಕೇಳ್ರಿ ಇವರೇ ಮಸೀಹನ ಅಥವಾ ಇನ್ನೊಬ್ರು ಯಾರೋ ಬರ್ತಾರಾ ಅವ್ರನ್ನ ಎದುರು ನೋಡ್ಬೇಕಾ ಅವ್ರನ್ನ ಹುಡುಕ್ಬೇಕಾ ನೀವು ಕೇಳ್ಕೊಂಡ್ ಬನ್ನಿ ಹೋಗಿ ಅಂತ ಹೇಳ್ತಾರೆ ಅದರ ಇವಾಗ ಬ್ಯಾಪ್ಟಿಸಮ್ ಕೊಡ್ಬೇಕಾದ್ರೆ ಪಾರ್ವಳದ ರೀತಿಯಲ್ಲಿ ಪವಿತ್ರ ಆತ್ಮ ಇವರೇ ಬಂದಿರ್ತಾರೆ ಇವರೇ ನೋಡಿದ್ದಾರೆ
ಯೇಸು ಕ್ರಿಸ್ತನೇ ಮಸಿಯ ಅಂತ ಅಂದ್ಬಿಟ್ಟು ಇವರೇ ಸಾಕ್ಷಿ ಕೊಟ್ಟಿದ್ದಾರೆ. ಹಂಗಿರ್ಬೇಕಾದ್ರೆ ಇವ್ರ ಹೆಂಗೆ ಡೌಟ್ ಬಂತು ಇಲ್ಲಿ? ಯಾಕೆ ಬಂದ್ಬಿಟ್ಟು ಶಿಷ್ಯರನ್ನ ಕಳಿಸ್ಬಿಟ್ಟು ಇವರೇ ಮಸಿಯ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಅಂತ ಬ್ರದರ್ ಪ್ರಶ್ನೆ ಕೇಳಿದ್ರು. ಈ ಪ್ರಶ್ನೆಗೆ ಏನ್ ಮಾಡೋಣ, ಉತ್ತರ ಏನಂತ ನೋಡೋಣ. ನೋಡಿ ಮತ್ತೆಯು 11:1 ಓದ್ಕೊಂಬನಿ. ಯೇಸು ತನ್ನ 12 ಮಂದಿ ಶಿಷ್ಯರಿಗೆ ಹೇಳಬೇಕಾದದ್ದನ್ನು ಹೇಳಿ ಮುಗಿಸಿದ ಬಳಿಕ ಅಲ್ಲಿಯವರ ಊರುಗಳಲ್ಲಿ ಉಪದೇಶ ಮಾಡುವುದಕ್ಕೂ ಸುವಾರ್ತೆಯನ್ನು ಸಾರುವುದಕ್ಕೂ ಅಲ್ಲಿಂದ ಹೊರಟನು. ಯೋಹಾನನು ಕ್ರಿಸ್ತನ ಕಾರ್ಯಗಳ ಸುದ್ದಿಯನ್ನು ಸೆರೆಮನೆಯಲ್ಲಿ ಕೇಳಿ ಆತನ ಬಳಿಗೆ ಶಿಷ್ಯರನ್ನು ಕಳುಹಿಸಿ, ಬರಬೇಕಾದವನು ನೀನೋ? ನಾವು ಬೇರೊಬ್ಬನ ದಾರಿಯನ್ನು ನೋಡಬೇಕೋ ಎಂದು ಕೇಳಿದನು. ಆತನು ಅವರಿಗೆ ಪ್ರತ್ಯುತ್ತರವಾಗಿ, ಕುರುಡರಿಗೆ ಜೈಲಿನಲ್ಲಿ ಇದ್ದಾರೆ. ಇದು ಇಷ್ಟು ನಮ್ಗೆ ಚೆನ್ನಾಗಿ ಗೊತ್ತು. ಯೋಹಾನನ್ಗೆ ಏನ್ ಮಾಡ್ತಾರೆ, ಸ್ವಲ್ಪ ದಿನದಲ್ಲಿ ಒಂದು ಇದು ಕೊಡ್ತಾರೆ, ಒಂದು ಪ್ರಮಾಣ ಕೊಡ್ತಾರೆ. ಏನಂತಂದ್ರೆ ಹೆರೋಡಿಯಸ್ ಏನಂತ ಒಂದು ಇದು ಕೊಡ್ತಾರೆ ಅಂತಂದ್ರೆ, ಯೋಹಾನನ ಒಂದು ತಲೆ ನಂಗೆ ಏನ್ ಬೇಕು, ಒಂದ್ ತಟ್ಟೆ ಏನ್ ಬೇಕು ಅಂತ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಇದು ಕೇಳಿದವಾಗ ಏನ್ರಿ, ಅವಳ ಹೆರೋಡಿಯಸ್ ಮಗಳು ಕುಡ್ದಾಡ್ತಾರೆ ಚೆನ್ನಾಗಿ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಆಡಿದ್ಮೇಲೆ ಹೆರಾಡ್ ಏನ್ ಬೇಕಾದ್ರೆ ಕೇಳೋ, ಅರ್ಧ ರಾಜ್ಯದವರೆಗೂ ನಿಂಗೆ ಕೊಡ್ತೀನಿ ಅಂತ ಹೇಳ್ಬೇಕು. ಅವ್ರ ಅಮ್ಮ ಏನ್ ಹೇಳ್ತಾರೆ ಅಂದ್ರೆ, ನೀನ್ ಏನ್ ಮಾಡೋ ಯೋಹಾನರ ತಲೆ ಕೇಳು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾರೆ ಮಗಳಿಗೆ. ಅದ್ಗೆ ಏನ್ ಮಾಡ್ತಾರೆ, ಈ ಮಗ್ಳು ಹೋಗ್ಬಿಟ್ಟು ಅವ್ರ ಅಪ್ಪನ ಹತ್ರ ಏನ್ ಕೇಳ್ತಾರೆ, ನಂಗೆ ಯೋಹಾನ ತಲೆ ಬೇಕು ಅಂದ್ರೆ ಯೋಹಾನ ತಲೆ ಕೊಡ್ತಾರೆ. ಯೋಹಾನ ಒಂದು ಪ್ರವಾದಿ ಆಗಿರೋದ್ರಿಂದ ಮುಂದೆ ಏನಾಗ್ತಾರೆ ಅಂದ್ಬಿಟ್ಟು ಚೆನ್ನಾಗಿ ಗೊತ್ತಿರ್ತಾರೆ. ಅಂದ್ರೆ ಅದ್ಗೆ ಇವಾಗ ಜೈಲಲ್ಲಿ ಇದಾರೆ ಅವರಾ, ಇವಾಗ ಜೈಲಲ್ಲಿ ಇರ್ಬೇಕಾದ್ರೆ ಯೋಹಾನನ್ಗೆ ಏನ್ ನಂಬಿಕೆ ಇರ್ತದೆ, ಏನ್ ನಿರೀಕ್ಷೆ ಇರ್ತದೆ ಅಂತಂದ್ರೆ, ಅಟ್ಲೀಸ್ಟ್ ಯೇಸು ಕ್ರಿಸ್ತನ ನಾನು ಏನ್ ಮಾಡ್ತಾರೆ ಬಂದ್ಬಿಟ್ಟು ನನ್ನ ರಿಲೀಸ್ ಮಾಡಿಸ್ತಾರೆ, ನನ್ನ ಬಿಡುಗಡೆ ಮಾಡಿಸ್ತಾರೆ, ನನ್ಗೋಸ್ಕರ ಫೈಟ್ ಮಾಡ್ತಾರೆ. ಯಾಕಂದ್ರೆ ಅವ್ರ ಮಾರ್ಗನ ಸಿದ್ಧ ಮಾಡಿದ್ದೆ ಯಾರು, ನಾನು. ಅವ್ರಿಗೆ ಬ್ಯಾಪ್ಟಿಸಮ್ ಕೊಟ್ಟಿದ್ದೆ ನಾನು ಅಲ್ವರ. ಹಾಗೆ ಎಲ್ಲಾ ಒಂದು ಶಿಷ್ಯನ್ಗಳಿಗೂ ಯೇಸು ಕ್ರಿಸ್ತನೇ ಮಸೀಹ ಅಂತ ಅಂದ್ಬಿಟ್ಟು ದಾರಿ ನೋಡ್ಸಿರುತ್ತೆ ನಾನು ಅಂತ ಏನ್ ಮಾಡ್ತಾರೆ ಅಲ್ಲೇ, ಅಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇರ್ತಾರೆ. ಆದ್ರೆ ಕ್ರೈಸ್ಟ್ ಏನ್ ಮಾಡೋದಿಲ್ಲ ಅಲ್ಲಿ, ಇವ್ರ ತರ ಯಾವ ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರನೋ ಬಂದ್ಬಿಟ್ಟು ಯೋಹಾನನ್ಗೆ ಹೆಲ್ಪ್ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ಯೋಹಾನನ್ಗೆ ಏನಂತ ಒಂದು ಪ್ರಶ್ನೆ ಬರ್ತಾರೆ, ಒಂದು ಡೌಟ್ ಬರ್ತಾರೆ. ಅವಾಗ ಏನ್ ಮಾಡ್ತಾರೆ, ಎರಡು ಶಿಷ್ಯರುಗಳನ್ನ ಕಳಿಸ್ತಾರೆ. ಏನಪ್ಪ ಅವ್ ಕೇಳ್ಕೊಂಬ, ಇವ್ರೇನ ಮಸಿಯ ಅಂತ ಇನ್ನೊಬ್ರು ನೋಡ್ಬೇಕಾ ಅಂತ ಅಂದ್ಬಿಟ್ಟು ಮಾಡೋ ಕೇಳ್ಕೊಂಬ ಅಂತ ಕಳಿಸ್ತಾರೆ. ಅಂದ್ರೆ ಏನಕ್ಕೆ ಕಳ್ಸಿದ್ರು ಅಂತ ಹೇಳ್ಬೇಕಾದ್ರೆ ಒಂದು ಡೌಟ್ ಅಂದ್ರ ಸರಿ. ಇವಾಗ ಅದಕ್ಕೇನು ಉತ್ತರ ಕೊಡ್ತಾರೆ ಕ್ರೈಸ್ಟ್ ಫೋರ್ತ್ ವರ್ಸ್ ಓದಿ, ನಾಲ್ಕನೇ ವಚನ, ಯೇಸು ಕ್ರಿಸ್ತ ಏನು ಉತ್ತರ ಕೊಟ್ರು? ಆತನು ಅವರಿಗೆ ಪ್ರತ್ಯುತ್ತರವಾಗಿ, ಕುರುಡರಿಗೆ ಕಣ್ಣು ಬರುತ್ತದೆ, ಕುಂಟರಿಗೆ ಕಾಲು ಬರುತ್ತದೆ, ಕುಷ್ಠರೋಗಿಗಳು ಶುದ್ಧರಾಗುತ್ತಾರೆ, ಕಿವುಡರಿಗೆ ಕಿವಿ ಬರುತ್ತದೆ, ಸತ್ತವರು ಜೀವವನ್ನು ಹೊಂದುತ್ತಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡುತ್ತದೆ, ನೀವು ಹೋಗಿ ಕಂಡು ಕೇಳುವವುಗಳನ್ನು ಯೋಹಾನನಿಗೆ ತಿಳಿಸಿರಿ, ನನ್ನ ವಿಷಯದಲ್ಲಿ ಸಂಶಯ ಪಡದವನೇ ಧನ್ಯನು ಎಂದು ಹೇಳಿದನು. ಹೌದಪ್ಪ ನಾನೇ ಮಸಿಯ ಅಂತ ಯೇಸು ಕ್ರಿಸ್ತ ಡೈರೆಕ್ಟ್ ಆಗಿ ಉತ್ತರನೇ ಕೊಡಲಿಲ್ಲ. ಅದ್ ಬದಲಾಗಿ ಏನ್ ಮಾಡ್ತಾರೆ, ಇವೆಲ್ಲ ಸಾಕ್ಷಿಗಳಿದೆಲ್ಲ ಇವೆಲ್ಲ ಒಂದು ಪ್ರೂಫ್ ಕೊಟ್ಟೆ ನೀವು, ಅದ್ರ ಅದಕ್ಕೆ ನೋಡ್ಬೇಕು ಇದನ್ನ ನೋಡ್ಕೊಂಡು ಏನ್ ಮಾಡ್ಲಿ ಅವರು, ಅವ್ರು ನಂಬಲಿ ಅಂತ ಹೇಳ್ತಾರೆ. ಯಾಕೆ ಯೇಸು ಕ್ರಿಸ್ತ ಡೈರೆಕ್ಟ್ ಆಗಿ ಉತ್ತರ ಕೊಡ್ಲಿಲ್ಲ, ನಾನೇ ಮಸಿಯ ಅಂತ ತಿಳ್ಕೊಳ್ಳಿ ಯಾಕೆ ಉತ್ತರ ಕೊಡ್ಲಿಲ್ಲ? ಸಾಕ್ಷಿ ಇರ್ಬೇಕಲ್ಲ ಬ್ರದರ್, ಅವ್ರಿಗೆ ಸಾಕ್ಷಿ ಸಮೇತವಾಗಿ ಅವ್ರಿಗೆ ವಿವರಿಸಬೇಕಾಗಿತ್ತು. ಅದಕ್ಕೋಸ್ಕರ ಕೇಳ್ತಾರೆ ಜನರು ಲೋಕದವ್ರು ನನ್ನ ಬಗ್ಗೆ ಏನಂತಾರೆ ಅಂತ ಕೇಳಿದಾಗ, ಅವರೆಲ್ಲ ನಿನ್ನ ಎಲೀನು ಅವ್ರು ಇವ್ರು ಅಂತ ಹೇಳ್ತಾರೆ ಅಂತ ಹೇಳಿದಾಗ, ನೀನೇನ್ ಹೇಳ್ತೀಯ ಹೇಳ ಅಂದಾಗ, ನೀನು ಬರಬೇಕಾಗಿರುವ ಮಸಿಯನು ಅಂತ ಹೇಳ್ತಾನೆ. ಆದ್ರೆ ಅವಾಗ ಬಾಯಿ ಮುಚ್ಚಿಸ್ತಾನೆ, ನೀನ್ ಮುಚ್ಚಿಂದ ಸುಮ್ಮನೆ ಇರ್ಬೇಕು ನೀವು ಯಾಕೆಗತ್ರ, ಅದು ನಾನು ಬಂದ್ರ ಉದ್ದೇಶ ನೆರವೇರೋ ತನಕ ಈ ವಿಷಯ ಯಾರಿಗೆ ಹೇಳ್ಬೇಡ, ಸೈಲೆಂಟ್ ಆಗಿರು ಅಂತ ಹೇಳ್ತಾನೆ. ಹಾಗಾಗಿ ಆಗ ಹೇಳುವಂತ ಉದ್ದೇಶ ಇರೋ ಸ್ವಾಮಿ ತನ್ನ ಬಗ್ಗೆ ತಾನು ನಾನೇ ಮಸಿ ಅಂತ ಎಲ್ಲಿ ಹೇಳ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಓಕೆ ಸರಿ, ಓಕೆನಾ. ಸರ್ ನೋಡ್ಬೇಕ್ರೆ ಕ್ರೈಸ್ಟ್ ಎಲ್ಲಿ ಬಂದ್ಬಿಟ್ಟು ನಾನೇ ಮಸಿ ಅಂತ ಓಪನ್ ಆಗಿ ಎಲ್ಲೂ ಯಾವತ್ತೂ ಹೇಳ್ಕೊಂಡು ಇಲ್ಲ ಅಲ್ಲರ. ಆದ್ರೆ ಇವರೇ ಮಸಿ ಅದ್ರಲ್ಲಿ ಡೌಟ್ ಇಲ್ಲ ಬಿಡ್ರಿ. ಏನಕ್ಕಾಗಿ ಯೋಹಾನನ್ ಬಂದ್ಬಿಟ್ಟು ಒಂದು ಸೂಚನೆ ಹೇಳ್ಕೊಟ್ರು ಅಂತಂದ್ರೆ, ಏನ್ರಿ ಯೋಹಾನ ಬಂದ್ಬಿಟ್ಟು ಒಂದು ಪ್ರವಾದಿ, ಅಂದ್ರೆ ದೇವರ ಎಲ್ಲಾ ಪ್ರವಾದನೆ ಮಾತುಗಳ ನೆರವೇರಂತ ಒಂದು ವ್ಯಕ್ತಿ ಯಾರಪ್ಪ ಅಂದ್ರೆ, ಯಾರ ಮುಖಾಂತರ ನೆರವೇರಬೇಕು, ಯೋಹಾನನ್ ಮುಖಾಂತರ ನೆರವೇರಬೇಕು. ಅದಕ್ಕೆ ಯೋಹಾನನ್ಗೆ ಸಂದೇಹ ಬರೋ ಪಕ್ಷದಲ್ಲಿ ಹೇಳಿದ್ರೆ, ಇವೆಲ್ಲ ಸಾಕ್ಷಿಗಳು ನೋಡು, ಇದನ್ನ ನೀವು ಪ್ರವಾದನೆ ಮಾತುಗಳಿಗೆ ರಿಲೇಟ್ ಮಾಡಿ ನೋಡು, ಅದನ್ನೇ ನಿಮ್ಗೆ ಸಾಕು, ನಾನು ಏನ್ ಮಸಿಯಾನ ಇಲ್ವೋ ಇಲ್ಲ ಅಂತ ನಿಮ್ಗೆ ಗೊತ್ತಾಗ್ತಾರೆ ಅಂತ ಹೇಳ್ತಾರ. ಆಮೇಲೆ ಯೋಹಾನನ ಒಂದು ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ಯಾಕೆ ಯೇಸು ಕ್ರಿಸ್ತು ಹೋಗ್ಬಿಟ್ಟು ಯೋಹಾನನ ಬಿಡುಗಡೆಗಾಗಿ ಅಥವಾ ಅವನ ಜೀವ ಸಹಿತ ಉಳಿಸೋದಕ್ಕೆ ಪ್ರಯತ್ನ ಮಾಡ್ಲಿಲ್ಲ ಹೇಳ್ರಿ?
ಕೇಳಿಸ್ತಿದೆ ಎಲ್ಲರಿಗೂ? ಕೇಳಿಸ್ತಿದೆ ಬ್ರದರ್. ಹೇಳ್ರಿ ಏನು ಕೇಳಿಸ್ತದೆ? ವಿಜಯಶ್ರೇಣಿ ಅಂದ್ರೆ ನನ್ನ ರಾಜ್ಯ ಈ ಲೋಕದಲ್ಲ ಅಂತ ಹೇಳಿರ್ತಾರಲ್ಲ ಯೇಸು ಸ್ವಾಮಿ, ಹಂಗಾಗಿ ಈ ಕಡೆ ಇದು ಇವುಗಳನ್ನೆಲ್ಲ ಮಾಡ್ಬೇಕು ಅಂತ ಅವ್ರಿಗೆ ಅನ್ಸೋದಿಲ್ವೇನೋ. ವೆರಿ ಗುಡ್ ಸರ್, ಕರೆಕ್ಟ್. ಅಂದ್ರೆ ಆಕ್ಚುಲಿ ಶಿಷ್ಯನಾಗ್ಲಿ ಅಥವಾ ಯೇಸು ಕ್ರಿಸ್ತನ ಒಂದು ಶಿಷ್ಯನಾಗ್ಲಿ ಅಥವಾ ಯೋಹಾನನ ಶಿಷ್ಯನಾಗ್ಲಿ ಎಲ್ಲಾರು ಹೋಗ್ಬಿಟ್ಟು ಯೇಸು ಕ್ರಿಸ್ತಿಂದ ಬಂದಿರೋದು ಒಂದೇ ಬೆನಿಫಿಟ್ ಗೋಸ್ಕರ. ಇವರು ರೋಮನ್ಸ್ ನ ನಾಶ ಮಾಡ್ತಾರೆ, ದೇವರು ಭಾಗ್ಯನ ಮಾಡಿದ್ರೆ ದೇವರ ರಾಜ್ಯನ ಏನ್ ಮಾಡ್ತಾರೆ ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರೆ ಅಂದ್ಬಿಟ್ಟು. ಅಂದ್ರೆ ಅದಕ್ಕೆ ದಾನಿಯೇಲ್ 9 ಅಧ್ಯಾಯದಲ್ಲಿ ಹೇಳಿದಂತ ರೀತಿಯಲ್ಲಿ ಯೇಸು ಕ್ರಿಸ್ತು ಮೊದಲೇ ಬರ್ಬೇಕಿಲ್ಲಿ ಬಂದು ಅವ್ರು ನೆರವೇರಿಸುವಂತ ಎಲ್ಲಾ ಪ್ರವಾದನೆ ಮಾತುಗಳನ್ನ ಯೇಸು ಕ್ರಿಸ್ತು ನೆರವೇರಿಸಲ್ಲ ಅಂದ್ಬಿಟ್ಟು ನಂಬಿಕೆನಾಗಿತ್ತು ಯಹೂದಿಯರಿಗೆ ಇತ್ತು. ಅದಕ್ಕೆ ಏನ್ ಮಾಡ್ತಾರೆ ಇವ್ರು ಯೇಸು ಕ್ರಿಸ್ತನ ಹಿಂದೆ ಎಲ್ಲಾನ ಬಿಟ್ಬಿಟ್ಟು ಏನ್ ಮಾಡ್ತಾರೆ ಫಾಲೋ ಮಾಡಕ್ ಶುರು ಮಾಡ್ತಾರೆ. ಯೋಹಾನ ಕೂಡ ಇದೇ ನಂಬಿಕೆಯಲ್ಲಿ ಇರ್ತಾರೆ, ನಾನಾಗಿದ್ದಂತ ಇನ್ನೊಬ್ಬ ಬರ್ತಾನೆ. ಏನ್ರಿ ಅವರು ಒಂದು ಶೂ ಲೇಸ್ ಕೂಡ ಬಿಚ್ಚದಿಕ್ಕನಂಗೇನಿಲ್ಲ, ನನಗೆ ಅರ್ಹತೆ ಇಲ್ಲ. ಅವ್ರು ಏನ್ ಮಾಡ್ತಾನೆ ಅಂತಂದ್ರೆ ಏನ್ರಿ ಪರಲೋಕ ರಾಜ್ಯಕ್ಕೆ ಈ ಕಾಲಿಂಗ್ ಎಲೆಕ್ಷನ್ ಇದೆಲ್ಲ ಅದಕ್ಕೆ ಫಸ್ಟ್ ಏನ್ ಮಾಡ್ತಾವ ಅವರನ್ನ ಆ ಕೆಲಸನ ಶುರು ಮಾಡ್ತಾ ಅಂತ ಹೇಳ್ಬೇಕಲ್ಲ. ಅದಕ್ಕೆ ಇವ್ರಿಗೆ ನಂಬಿಕೆ ಏನಿತ್ತು, ಇವ್ರು ಸೆರೆ ಮೇಲಿದ್ರೆ ಇವ್ರಿಗೆ ಹೊಸ ಬಂದು ಫೈಟ್ ಮಾಡ್ತಾರೆ, ಅಂದ್ರೆ ಈ ಮೂಮೆಂಟ್ ಅಲ್ಲೂ ಅಟ್ಲೀಸ್ಟ್ ಬಂದು ಫೈಟ್ ಮಾಡಿ ಇವ್ರನ್ನ ರಿಲೀಸ್ ಮಾಡಿ ಇವ್ರಿಗೆ ಅಪೋಸಿಟ್ ಆಗಿ ಬರಂತ ಎಲ್ಲಾ ಒಂದು ಸೈನಿಕರನ್ನ ಅಥವಾ ಎಲ್ಲಾ ಒಂದು ರಾಜ್ಯದವ್ರನ್ನ ನಾಶ ಮಾಡಿ ಕಣ್ಣು ಕಾಣಿಸ ರೀತಿಯಲ್ಲಿ ದೇವರಾಜ ಸ್ಥಾಪನೆ ಮಾಡ್ತಾ ನಂಬಿಕೆ ಇತ್ತು. ಅದಕ್ಕೆ ಏನ್ ಮಾಡ್ತಾರೆ, ಓ ಕೇಳಪ್ಪ ಇವ್ರೇನ ಬರ್ತಾರೋ ಇಲ್ಲೋ ಏನೋ ಅಂತ ಕೇಳೋ ಅಂತ ಹೇಳ್ತಾರೆ. ಅಂದ್ರೆ ಆದ್ರೆ ಯೇಸು ಸೇವ್ ಮಾಡಿಲ್ಲ, ಹೋಗ್ಲೇ ಇಲ್ಲ. ಯಾಕೆಂದ್ರೆ ಏನ್ರೆ ಅದು ಅವ್ರ ಟೈಮ್ ಅಲ್ಲ. ಯಾಕಂದ್ರೆ ಕೆಲವೊಂದು ವಿಚಾರಗಳು ಏನ್ರಿ ಅರ್ಥ ಆಗ ರೀತಿಯಲ್ಲಿ ಹೇಳಕ್ಕೆ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ಅವ್ರಿಗಿನ್ನ ನಮಗೆ ಕೊಡೋ ರೀತಿಯಲ್ಲಿ ಪವಿತ್ರ ಆತ್ಮ ಏನಾಗಿಲ್ಲ, ಯೋಹಾನ್ ಕೊಡಲಿಲ್ಲ. ಅದಕ್ಕೆ ಹೇಳ್ತಾರಲ್ಲ ಬ್ಯಾಪ್ಟಿಸಮ್ ತಗೊಂಡ್ಬೇಕಾದ್ರೆ ಯೇಸು ಎಕ್ಸ್ಪ್ಲೇನ್ ಮಾಡಕ್ ಹೋದ್ರ ಅಂದ್ರೆ ಮಾಡ್ಲಿಲ್ಲ. ಎಕ್ಸ್ಪ್ಲೇನ್ ಮಾಡ್ತಾ ಕೂತಿದ್ರೆ ಖಂಡಿತ ಅವ್ರು ಏನಾಗ್ತಾ ಇಲ್ಲ ಅವ್ರಿಗೆ ಆ ಮೂಮೆಂಟ್ ಅಲ್ಲಿ ಅರ್ಥನೇ ಆಗ್ತಾ ಇರಲ್ಲ. ಅದಕ್ಕೆ ಏನ್ ಮಾಡ್ಬೇಕಾರೆ ಏನ್ ಮಾಡಿದ್ರು ಎಕ್ಸ್ಪ್ಲನೇಷನ್ ಕೊಡೋಕ್ಕಿಲ್ಲ. ಇವನ್ ಶಿಷ್ಯನಿಗೂ ಕೂಡ ಎಷ್ಟೋ ವಿಚಾರ ಏನಾಗಿಲ್ಲ ಗೊತ್ತಿಲ್ಲ. ನಾವ್ ಎಷ್ಟೋ ಎಕ್ಸಾಂಪಲ್ಸ್ ನೋಡಿದೀವಿ ಆಲ್ರೆಡಿ. ಅವ್ರ ತಾಯಿನ ಕಳಿಸ್ಬಿಟ್ಟು ಎಡಭಾಗದಲ್ಲಿ ಬಲ ಬರ್ಬೇಕು ಪರ್ಮಿಷನ್ ಕೊಡಮ್ಮ ಪೀಟರ್ ಏನ್ ಕೇಳ್ತಾರೆ, ನಾವೆಲ್ಲರೂ ಬಿಟ್ಬಿಡಿ ನಮ್ಗೇನ್ ಸಿಗ್ತದೆ. ಅದರ ಹಿಮಾಸ ಪಟ್ಟಕ್ಕೆ ಯೇಸು ಕ್ರಿಸ್ತು ಸತ್ತೋಗಿದ ನಂತರ ಅವ್ರು ನಡ್ಕೊಂಡು ಹೋಗ್ತಾ ಇರ್ಬೇಕಾರೆ ಇವ್ರಾರೋ ನಮ್ ದೇವರಾಜನ ಮೂಲಕ ಸ್ಥಾಪನೆ ಮಾಡ್ತಾರೆ ನಂಬಿದ್ರಿ, ಅದೇ ಹಿಂಗ ಆಗೋಯ್ತಲ್ಲ ಅಂತ ನಿರಾಸೆಯಿಂದ ಹೋಗ್ತಾ ಇರ್ತಾರೆ. ಆ ಯೇಸು ಕ್ರಿಸ್ತು ಪರಲೋಕಕ್ಕೆ ಎತ್ತಲ್ಪಡ್ತಾ ಇರ್ಬೇಕಾರೆ ಅಪೊಸ್ತಲ ಕುರಿತು ಒಂದೇ ಅದೇ 7 ವಚನದಲ್ಲಿ ಏನ್ ಕೇಳ್ತಾರೆ, ಸ್ವಾಮಿ ಇವಾಗಾರೋ ನೀವು ರಾಜ್ಯನ ಮೂಲಕ ಸ್ಥಾಪನೆ ಮಾಡ್ತೀರಾ ಅಂತ ಕೇಳ್ತಾರೆ. ಯಾಕೆಂದ್ರೆ ಇವರಿಗೆಲ್ಲ ಇದೇ ನಂಬಿಕೆ ಇದೆ. ಈ ಒಂದು ಇದರಿಂದ ಯೋಹಾನ ಈ ತರ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತು ಕೊಟ್ಟಿರೋ ಉತ್ತರ ಏನು, ಜಸ್ಟ್ ಸೈನ್ ಸೂಚನೆಗಳು ನೋಡಪ್ಪ, ಸೂಚನೆ ನೋಡ್ಕೊಂಡು ಏನ್ ಮಾಡಿದೀನ ನೀನು ಕಂಡಿಡಿ ಅಂತ. ಅದೇ ತರ ನಮ್ಗೆ ಇದ್ರಲ್ಲಿ ನಮ್ಗೆ ಇನ್ನೊಂದು ಏನ್ ಪಾಠ ಅಂದ್ರೆ ಕೆಲವೊಂದ್ಸತಿ ನಮ್ಗೆ ಏನಾಗ್ಬಿಡ್ತಾರೆ ಯೋಹಾನ ಅಂತ ನಮ್ಗೂ ಸಂದೇಹಗಳು ಬರಕ್ ಶುರು ಆಗ್ತದೆ. ಅವಾಗ ದೇವ್ರು ನಮ್ಗೇನು ಉತ್ತರ ಕೊಡ್ತಾರೆ, ದೇವ್ರ ನಮ್ಗೆ ಕೊಡಂತ ಸಿಂಪಲ್ ಉತ್ತರ ಏನಪ್ಪ ಅಂತಂದ್ರೆ ಏನು ಮಾಡಕಂದ ಸೂಚನೆ ನೋಡ್ತಾ ಇದ್ಯಾ, ಜಗತ್ತಲ್ಲಿ ನಡೆಯುತ್ತೆ ಎಲ್ಲಾ ಕಾರ್ಯಗಳು ನಡೀತಾ ನೋಡ್ಕೊಂತ ಇದ್ಯಾ, ಇವೆಲ್ಲದ ಮುಖಾಂತರ ನಾವು ಯಾವ ಸಮಯದಲ್ಲಿ ಇದ್ರಿ, ಯಾವ ಕಾಲದಲ್ಲಿ ಇದ್ರಿ, ಏನ್ ಮಾಡೋದ್ ನೋಡ್ಕೊಂಬಿಟ್ಟು ತಿಳ್ಕೊ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಮತ್ತೆಯ 24 ಯಾರು ಮತ್ತೆ 24 ಅಧ್ಯಾಯ ವಚನ 2 ಮತ್ತೆ 3 ಓದಿ. ಆಗ ಆತನು ಇವುಗಳನ್ನೆಲ್ಲ ನೋಡುತ್ತೀರಲ್ಲವೇ, ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ, ಎಲ್ಲಾ ಕೆಡವಲ್ಪಡುವುದು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಬಳಿಕ ಆತನು ಎಣ್ಣೆ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು, ಅದು ಯಾವಾಗ ಆಗುವುದು, ನೀನು ಪ್ರತ್ಯಕ್ಷವಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು ನಮಗೆ ಹೇಳು ಅನ್ನಲು, ಯೇಸು ಅವರಿಗೆ ಉತ್ತರವಾಗಿ ಹೇಳಿದ್ದೇನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಾರು ನೋಡಿಕೊಳ್ಳಿರಿ, ಯಾಕೆಂದರೆ ಅನೇಕರು ಬಂದು ನನ್ನ ಹೆಸರನ್ನೆತ್ತಿ ಎತ್ತಿಕೊಂಡು ನಾನು ಕ್ರಿಸ್ತನು ನಾನು ಕ್ರಿಸ್ತನು ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು, ಇದಲ್ಲದೆ ಯುದ್ಧಗಳಾಗುವುದನ್ನು. ಅದೇ ನೋಡ್ಬೇಕ್ರೆ ಶಿಷ್ಯರುಗಳು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ ಮಾತಾಡಿದ ತಕ್ಷಣ ಇವ್ರಿಗೆ ಏನ್ ಕೇಳ್ತಾರೆ, ಸ್ವಾಮಿ ಇವೆಲ್ಲ ಯಾವಾಗ ಆಗ್ತಾರೆ ನಮ್ಗೆ ಹೇಳಿ ಅಂತ ಕೇಳ್ತಾರೆ. ಸೇಮ್ ಯೋಹಾನ ಕೇಳಿದ್ಮೇಲೆ ಹೆಂಗೆ ಹೇಳಿ ಕೇಳ್ಕೊಂಡು ಹೋಗಪ್ಪ ಅಂತ ನನಗೆ ಯೇಸು ಕ್ರಿಸ್ತ ಹೇಳ್ತಾರೆ. ಇವ್ರಿಗೆಲ್ಲ ಏನ್ ಹೇಳಕ್ ಹೋಗಲ್ಲ, ಅದರ ಸೂಚನೆ ಏನ್ ಕೇಳ್ತಾರೆ ಶಿಷ್ಯರುಗಳು, ಸೂಚನೆ. ಆ ಸೂಚನೆನೆ ಕ್ರೈಸ್ತ ಮಾಡಿದ ಇವ್ರಿಗೆ ಇವ್ರಿಗೆ ಕೊಟ್ಟಿದ್ದು. ಹೆಂಗೆ ಯೋಹಾನನ್ಗೆ ಒಂದು ಸೂಚನೆ ಕೊಡ್ತಾರ, ಅದೇ ತರ ಏನ್ ಸೂಚನೆಗಳು, ಅದ್ಭುತ ಅಡಿಯಾಳಗಳ ಸೂಚನೆಗಳಲ್ಲ ಅಲ್ಲರ, ನಮ್ ಜೀವಿತ ಅದ್ಭುತ ಕಾರ್ಯಗಳ ಸೂಚನೆಗಳು ಕೊಡ್ತಾರೆ. ಅಲ್ಲಿ
ಯೋಹಾನನ್ ಏನ್ ಕೊಡ್ತಾರೆ ಸೂಚನೆಗಳು? ಔಟ್ವರ್ಡ್, ಇನ್ನು ಕಣ್ಣು ಮುಂದೆ ಆಗ್ತಾ ಇದೆಯಲ್ಲ ಸರ, ಏನು ಬೈಬಲ್ ಪ್ರಾಫಸಿ ಪ್ರಕಾರ ನೆರವೇರ್ತಿದ್ಯಾ ಈ ಪ್ರಾಫಸಿಗಳೇ ಮಾಡಿ ನೀನು ಗಮನ ಇಟ್ಕೊಂಡು ನೋಡು ಅಂತ ಹೇಳ್ತಾರೆ. ಅದ್ರ ಅದಕ್ಕೆ ನಮ್ಗೆ ಇಲ್ಲಿ ಹೇಳ್ತಾರೆ ಮ್ಯಾಥ್ಯೂ 24 ಚಾಪ್ಟರ್ ಸೂಚನೆಗಳು ಕೊಟ್ರು, ಇದೇ ಸೂಚನೆ ನೀವು ಲಕ್ಷ್ಯ ಕೊಡಿ ಅಂತ ಹೇಳ್ತಾರೆ ನೋಡಿ. ಪೀಟರ್ ಅಲ್ಲಿ ಬರ್ತಾರೆ ಎಲ್ಲಿ ಸೆಕೆಂಡ್ ಪೀಟರ್ ಫಸ್ಟ್ ಚಾಪ್ಟರ್, ಸೆಕೆಂಡ್ ಪೀಟರ್ ಫಸ್ಟ್ ಚಾಪ್ಟರ್ ವರ್ಸ್ 16 ಇಂದ ಓದ್ಕೊ ಬಂದಿದ್ದೀನಿ. ನಮ್ಮ ಕರ್ತನಾದ ಏಸು ಕ್ರಿಸ್ತನ ಶಕ್ತಿಯನ್ನು ಪ್ರತ್ಯಕ್ಷತೆಯನ್ನು ನಿಮಗೆ ತಿಳಿಯಪಡಿಸಿದ್ದರಲ್ಲಿ ಚಮತ್ಕಾರದಿಂದ ಕಲ್ಪಿಸಿದ ಕಥೆಗಳನ್ನು ನಾವು ಅನುಸರಿಸುವವರಾಗಿರಲಿಲ್ಲ. ಆತನ ಮಹತ್ವವನ್ನು ಕಣ್ಣಾರೆ ಕಂಡವರಾಗಿಯೇ ತಿಳಿಯಪಡಿಸಿದೆವು. ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ಮೆಚ್ಚಿದ್ದೇನೆ ಎಂಬಂತಹ ವಾಣಿಯು ಸರ್ವೋತ್ಕೃಷ್ಟವಾದ ಪ್ರಭಾವದಿಂದ ಆತನಿಗೆ ಉಂಟಾದದ್ದರಲ್ಲಿ ಆತನ ತಂದೆಯಾದ ದೇವರಿಗೆ ಘನಮಾನಗಳನ್ನು ಹೊಂದಿದನಲ್ಲವೇ. ನಾವು ಪರಿಶುದ್ಧ ಪರ್ವತದ ಮೇಲೆ ಆತನ ಸಂಗಡ ಇದ್ದಾಗ ಆಕಾಶದಿಂದ ಬಂದ ಆ ವಾಣಿಯನ್ನು ನಾವೇ ಕೇಳಿದೆವು. ಪರ್ವತದಲ್ಲಿ ಇದ್ದಾವಾಗ ಆಕಾಶದ ವಾಣಿ ನಾವೇನ್ ಮಾಡಿದೀವಿ ಕೇಳಿದ್ದೇವೆ ಅಂತ ಹೇಳ್ತಾರೆ. ಪೀಟರ್ ಏನ್ ಎಕ್ಸಾಂಪಲ್ ಕೊಡ್ತಾ ಇದಾರೆ, ಮ್ಯಾಥ್ಯೂ 17 ಚಾಪ್ಟರ್ ಬರುತ್ತ ಮೌಂಟ್ ಆಫ್ ಟ್ರಾನ್ಸ್ಫಿಗರೇಷನ್ ಎಕ್ಸಾಂಪಲ್ ಕೊಡ್ತಾ ಇದಾರೆ. ಆ ಮೌಂಟ್ ಆಫ್ ಟ್ರಾನ್ಸ್ಫಿಗರೇಷನ್ ಯೇಸು ಸೆಂಟ್ರಲ್ ಇರ್ತಾರೆ, ಈ ಕಡೆ ಎಲಿಯಾ ಮತ್ತೆ ಈ ಕಡೆ ಮೋಸೆಸ್ ಇರ್ತಾರೆ, ಪ್ರತ್ಯಕ್ಷ ಆಗ್ತಾರೆ. ಭಯಂಕರವಾಗಿ ಪ್ರಕಾಶವಾಗಿ ಏನ್ ಮಾಡ್ತಾರೆ ಯೇಸು ಕಂಡ ದರ್ಶನನೇ. ಅದೇನ್ ಹೇಳ್ತಾರೆ, ಆ ಮಹಿಮೆನ ನಾವು ನಮ್ ಕಣ್ಣ ಮುಂದೆನೆ ಮಾಡಿದ್ರೆ ಇವಾಗ ನೋಡಿದೀವಿ. ಅದೊಂದು ಸೈನ್, ಒಂದು ವಿಟ್ನೆಸ್, ಒಂದು ಸೂಚನೆ. ನೋಡಿ ಯೇಸು ಅಪೊಸ್ತಲ ಪೌಲ್ ಏನ್ ಹೇಳಿ ಪೀಟರ್ ಹೇಳ್ತಾರೆ ನೋಡಪ್ಪ, ಅವರ ಮಹಿಮೆನ ನಾವೇನ್ ಮಾಡಿದಿರಿ ಕಣ್ಣಾರೆ ನೋಡಿದೀವಿ ಅಂತ ಹೇಳ್ತಾರೆ. ನೋಡಿ ಮುಂದುವರಿ ಸರ್ ನೆಕ್ಸ್ಟ್. ಇದಲ್ಲದೆ ಪ್ರವಾದನ ವಾಕ್ಯವು ನಮಗೆ ಮತ್ತು ದೃಢವಾಗಿದೆ, ನಿಮ್ಮ ಹೃದಯದೊಳಗೆ ಬೆಳ್ಳಿ. ಏನ್ ಹೇಳ್ತಾರೆ, ಇದೆಲ್ಲ ಇದೆ, ಬಟ್ ದಿಸ್ ಇಸ್ ನಾಟ್ ದ ಫೋರ್ ಮೋಸ್ಟ್ ಇಂಪಾರ್ಟೆಂಟ್. ಏನ್ರಿ ಇದಕ್ಕೂ ಮೇಲಾಗಿದೆ ಏನಿದೆ ಅಂತೆ, ಒಂದು ಪ್ರವಾದನೆ ಮಾತುಗಳಿದೆ ನಮಗೆ. ಪಾಯಿಂಟ್ ಒಂದಿಷ್ಟು ಇನ್ನೊಂದ್ಸತಿ 19 ಓದಿಷ್ಟ. ಇದಲ್ಲದೆ ಪ್ರವಾದನ ಹೃದಯದೊಳಗೆ ಬೆಳ್ಳಿಯು ಮೂಡಿ ಅರುಣೋದಯವಾಗುವ ಪರ್ಯಂತರ ಇದನ್ನು ಕತ್ತಲೆಯಾದ ಸ್ಥಳದಲ್ಲಿ ಪ್ರಕಾಶಿಸುವ ದೀಪವೆಂದೆನಿಸಿ ಅದಕ್ಕೆ ಲಕ್ಷ್ಯ ಕೊಡುವುದೇ ಒಳ್ಳೆಯದು. ಶಾಸ್ತ್ರದಲ್ಲಿರುವ ಯಾವ ಪ್ರವಾದನ ವಾಕ್ಯವು ಪ್ರವಾದನೆ ಮಾತಿಗೆ ಲಕ್ಷ್ಯ ಕೂಡ ಇಂಪಾರ್ಟೆಂಟ್, ಯಾಕಂದ್ರೆ ಯಾವ ಪ್ರವಾದನೆ ಮಾತು ಸುಮ್ಮನೆ ಹಂಗೆ ಬಂದಿಲ್ಲ, ದೇವರ ಪವಿತ್ರ ಪ್ರಯತ್ನ ಹಂಗೆ ಮಾಡಿದ್ರು ಭಕ್ತರುಗಳು ಮಾತಾಡಿದ್ರು ಅಂತ ಹೇಳಿದ್ರೆ, ನಾವು ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕು, ಸೈನ್ ಅಂಡ್ ವಿಟ್ನೆಸ್ ಅಂತ ಹೇಳ್ಬೇಕಂದ್ರೆ ಯಾವ ಸೂಚನೆಗಳಿವೆ, ಬೈಬಲ್ ಪ್ರವಾದನೆಗಳು. ಯಾರೋ ಒಬ್ಬರು ಕನ್ಸಲ್ ಬಂದಿರೋ ಪ್ರವಾದನೆಗಳಿರೋದಲ್ಲ, ಬೈಬಲ್ ಪ್ರಾಫಸಿ. ಆಲ್ರೆಡಿ ಬೈಬಲ್ ಅಲ್ಲಿ ಬಂದಂತ ಅನೇಕ ಪ್ರಾಫಸಿಗಳಿದೆ, ಈ ಪ್ರಾಫಸಿಗಳು ನಾವೇ ಮಾಡಿದ್ವಿ ಇವಾಗ ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಹೇಳೋದು. ಅದ್ರ ಇವಾಗ ನಮ್ಗೆ ಡೌಟ್ ಬಂದ್ರೆ ನಾವೇ ಮಾಡಬೇಕು, ಯಾವ ನಂತರ ಕ್ರೈಸ್ತ ಕ್ರೈಸ್ತ ಹೇಳ್ತಾರೆ ಒಂದು ಸೈನ್ಸ್ ಎಲ್ಲಿದೆ, ಬೈಬಲ್ ಇದೆ ಸೈನ್ ಅಂಡ್ ವಿಟ್ನೆಸ್. ಇದಕ್ಕೆ ನೀವು ಕತ್ಲಲ್ಲಿ ಇದ್ದೀರಾ, ನಿಮ್ ದಾರಿ ಗೊತ್ತಾಗ್ತಾ ಇಲ್ವಾ, ಬೈಬಲ್ ಏನ್ ಮಾಡಿದೀವೋ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತಾರೆ. ಓಕೆ, ಅಲ್ಲ ಅರ್ಥ ಇದ್ರ ಏನಕ್ಕೆ ಬಂದ್ಬಿಟ್ಟು ಯೋಹಾನ ಪ್ರಶ್ನೆ ಕೇಳಿದ್ರು ಯೇಸು ಏನ್ ಉತ್ತರ ಕೊಟ್ರು ಅಂತ. ಸರಿ ಓಕೆ, ಬೇರೆ ಏನ ಪ್ರಶ್ನೆ ಇದೆಯಾ? ಇಲ್ಲ ಬ್ರದರ್, ಇಲ್ಲ ಬ್ರದರ್. ನಂದೊಂದು ಕ್ವಶನ್ ಇದೆ. ನಾವು ಆದಿಕಾಂಡದಲ್ಲಿ ಎಲ್ಲ ಓದೋವಾಗ ಈ ಸೈತಾನನ ಬಗ್ಗೆ ಸರ್ಪ ಅಂತ ಬರೆಯಲ್ಪಟ್ಟಿದೆ, ಮತ್ತೆ ಯೇಸು ಹೊಸ ಒಡಂಬಡಿಕೆಯಲ್ಲಿ ಬಂದಾಗ ಸೈತಾನ ಅಂತ ಬರೆಯಲ್ಪಟ್ಟಿದೆ. ಹಾಗೆ ಪ್ರಕಟಣೆ ಪುಸ್ತಕನಾಗಿ ಓದ್ಕೊಂಡು ಹೋದಾಗ ಮತ್ತೆ ಸುಳ್ಳು ಪ್ರತಿ ಘಟ ಸರ್ಪ ಇದೆಲ್ಲ ಓದ್ತೀವಲ್ಲ, ಈಗೀಗೆ ಇರ್ಬೇಕಾದ್ರೆ ಇದ್ರದ್ದು ಯಾವ ರೀತಿ ಸ್ವಲ್ಪ ಸ್ವಲ್ಪ ಹೇಳ್ಬೇಕಾಗಿತ್ತು ಅವ್ರದ. ಏನ್ ಮಾಡ್ದಲ್ಲಿ ಸೇತಾನ್ ಹೋಗ್ಬಿಟ್ಟು ಯಾವಾಗ ವಂಚನೆ ಮಾಡ್ಬೇಕು, ಅವ್ನು ಡೈರೆಕ್ಟ್ ಆಗಿ ಏನ್ ಮಾಡಿಲ್ಲ, ಸೇತಾನ್ ತರ ಬಂದು ವಂಚನೆ ಮಾಡಿಲ್ಲ. ಅವನೇನ್ ಮಾಡ್ತಾನೆ, ಸರ್ಪಾನ ಉಪಯೋಗಿಸ್ಕೊಳ್ತಾನೆ, ಸರ್ಪಾನ ಉಪಯೋಗಿಸ್ಕೊಂಡು ಸರ್ಪದ ಮುಖಾಂತರ ಮಾಡ್ತಾನೆ, ವಂಚನೆ ಮಾಡ್ಬಿಡ್ತಾನೆ. ಸೊ ಅವಾಗಿಂದ ದೇವ್ರ ಏನ್ ಮಾಡೋದು ಅಂತಂದ್ರೆ, ಸೇತಾನ್ಗೆ ಹಲವಾರು ರೀತಿಯಲ್ಲಿ ಮಾಡಿದ್ರು ಅವ್ನಿಗೆ, ಅವನು ಅವನು ವೇಷ ಧರಿಸ್ಕೊಂಡು ಬರ್ಬೇಕಾದ್ರೆ ಅಥವಾ ಅವ್ನು ಯಾರನ್ನ ಉಪಯೋಗಿಸ್ಕೊಂಡು ಅವ್ನ ಕೆಲಸಗಳನ್ನ ಮಾಡ್ಬೇಕಾದ್ರೆ ದೇವ್ರ ಏನ್ ಮಾಡೋದಂದ್ರೆ ಆ ಇದ್ರಲ್ಲಿ ಅವ್ನ ಏನ್ ಮಾಡಿದ್ರು ಹೆಸರುಗಳಲ್ಲಿ ಇಡಕ್ಷನ್ ಮಾಡಿದ್ರೆ ಮಾಡ್ಬೇಕಾದ್ರೆ ಪುರಾತನ ಸರ್ಪ
ಅದಕ್ಕೆ ಪುರಾತನ ಘಟ ಸರ್ಪ ಅಂತ ಇನ್ನೊಂದ್ ಕಡೆ ಹೇಳ್ತಾರೆ, ಅದ್ರ ಅದಕ್ಕೆ ನೋಡ್ಬೇಕಂದ್ರೆ ಶೇತಾನನು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾ ಇದಾರೆ. ಸೊ ಶೇತಾನ ಅಂದ್ರೆ ಪದಕ್ಕೆ ಅರ್ಥ ಏನಂತಂದ್ರೆ ದೇವರ ಶತ್ರು ಎದುರಾಳಿ ಅಂತಂದ್ಬಿಟ್ಟು. ಸೊ ಅದಕ್ಕೆ ನೋಡ್ಬೇಕಂದ್ರೆ ಅವನ ಸರ್ಪ ರಿಪೇರಿಸ್ಕೊಂಡ್ರೆ ಏನ್ ಮಾಡ್ತಾರೆ, ಪ್ರಕಟಣೆ ಪುಸ್ತಕದಲ್ಲಿ 20ನೇ ಅಧ್ಯಾಯ 2ನೇ ವಚನದಲ್ಲಿ ಬರ್ತಾವಣ್ಣ ಬೇಕಾದ್ರೆ ಓದಿ ವಚನ ಪ್ರಕಟಣೆ 20:2 ಪ್ರಕಟಣೆ 20ನೇ ಅಧ್ಯಾಯ ವಚನ 2 ಘಟ ಸರ್ಪ ಪುರಾತನ ಸರ್ಪವೆಂಬ ಘಟ ಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಏನಂದ್ರೆ ಪುರಾತನ ಸರ್ಪ ಏನ್ಷಿಯಂಟ್ ಸರ್ಪ ಅಂತ ಹೇಳ್ತಾರೆ, ಯಾಕಂದ್ರೆ ಈಡನ್ ತೋಟದಿಂದ ಏನಾಗಿದೆ ಅವರು ಅಂದ್ರೆ ಆದಿಯಿಂದಲೂ ಏನಾಗಿದೆ ಅವರು ಅಂತಾರೆ, ಆದಮ್ಮ ಪಾಪ ಮಾಡಂತ ದಿನದಿಂದಲೂ ಇದಾರೆ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ, ಒನ್ ಆಫ್ ದ ಒಂದು ಎಕ್ಸಾಂಪಲ್ ಹೇಳೋದು. ಅದಕ್ಕೆ ನೋಡಿ ಬೈಬಲ್ ಅಲ್ಲಿ ಈ ಯೇಸು ಕ್ರಿಸ್ತು ಅವ್ರು ಮಾತಾಡ್ತಾರೆ ಸರ್ಪದ ಬಗ್ಗೆ, 3rd chapter verse 14 nodi, John 3:14. ಇದಲ್ಲದೆ ಜನರು ನೋಡಿ ಜೀವದಿಂದುಳಿಯಬೇಕೆಂದು ಮೋಶೆಯು ಅಡವಿಯಲ್ಲಿ ಆ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆಯೇ ಮನುಷ್ಯ ಕುಮಾರನು ತನ್ನನ್ನು ನಂಬುವವರೆಲ್ಲರನ್ನು ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಲ್ಪಡಬೇಕು. ಅಂದ್ರೆ ಮೋಸೆ ಬಂದ್ಬಿಟ್ಟು ಅಡವಿಯಲ್ಲಿ ಬಂದ್ಬಿಟ್ಟು ಸರ್ಪನ ಎತ್ತರ ರೀತಿಯಲ್ಲಿ ನೀವು ಮಾಡಕ್ಕ ಮನುಷ್ಯ ಕುಮಾರ ಕೊಡಂದ್ರೆ ಎತ್ತರದಲ್ಲಿ ಇಡಲ್ಪಡಬೇಕು ಅಂತ ಹೇಳ್ತಾರೆ. ಸೊ ಮೋಸೆ ಬಂದ್ಬಿಟ್ಟು ಎಲ್ಲಿ ಎತ್ತರದಲ್ಲಿ ಸ್ಥಳದಲ್ಲಿ ಸರ್ಪನ ಇಟ್ಟಿದ್ರು ಯಾರಿಗಾದ್ರು ಗೊತ್ತಾ? ಸರ್ಪಗಳೆಲ್ಲ ಕಚ್ಚಿ ಸಾಯಿಸಿದಾಗ ಬಂದ್ಮೇಲೆ ಅಲ್ಲಿ ಅವರು ದೇವ್ರಿಗೆ ವಿರೋಧವಾಗಿ ನಡ್ಕೋತಾರಲ್ಲ, ಅಲ್ಲಿ ತಪ್ಪು ಮಾಡ್ತಾರಲ್ರಿ. ತಾಮ್ರದ ಸರ್ಪವನ್ನ ಮಾಡಿ ಇಡ್ತಾರೆ ಎತ್ತರವಾಗಿ, ಆಗ ಅದು ಅದನ್ನ ನೋಡಿದವ್ರಿಗೆಲ್ಲಾರ್ಗು ಆ ಉರಿ ಹೊಡೆತಗಳೆಲ್ಲ ನಿಂತು ಹೋಗ್ತವೆ. ಅರಣ್ಯಕಾಂಡ 21ನೇ ಅಧ್ಯಾಯದಲ್ಲಿ ಬರ್ತಾರೆ. ಸೊ ಏನಾಗ್ತದೆ ಅರಣ್ಯಕಾಂಡ ನೋಡ್ಬೇಕಾದ್ರೆ, ಆಕ್ಚುಲಿ ಇಸ್ರೇಲ್ ಜನಗಳು ಕನಾನ್ ದೇಶಕ್ಕೆ ಹೋಗ್ತಾ ಇರ್ತಾರೆ. ಅಂದವೇ ಹೋಗ್ತಾ ಇರ್ಬೇಕ್ರೆ ದೇವ್ರ ಬಂದ್ಬಿಟ್ಟಕ್ಕೆ ಶುರು ಮಾಡ್ತಾರೆ. ಆಸ್ ಯೂಶುವಲ್ ಇಸ್ರೇಲ್ ಜನಗಳು ಬಂದ್ಬಿಟ್ಟಕ್ಕೆ ಶುರು ಮಾಡ್ತಾನೆ ಇರ್ತಾರೆ ಅವಾಗವಾಗ. ಅದರ ನೀರಿಲ್ಲ, ಊಟ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ಬಟ್ಟೆನೇ ತೊಗೊಂಡಾಗ ಅಂಗಿನೇ ಇಲ್ಲ, ಬಟ್ಟೆನೇ ಏನಾಗಿಲ್ಲ ಅಂತೆ ಅವ್ರ ಬಟ್ಟೆ ಅರ್ಧ ಆಗಿರುತ್ತೆ, ಚಪ್ಪಲಿ ಕೂಡ ಕಿತ್ತೊಂದಿರುತ್ತೆ. 40 years ಗ್ಯಾರಂಟಿ ಕೊಡಂತ ಬಟ್ಟೆ ಯಾರಿಗೆ ಕೊಡ್ತಾರೆ? ರೇಮಂಡ್ಸ್ ಕೊಡಲ್ಲ, ಆಲನ್ ಸೊಲಿನೂ ಕೊಡಕ್ಕಾಗಲ್ಲ. ಶೂ ಹೆಂಗಿತ್ತಂತೆ, ಅಡಿಡಾಸ್ ಕೂಡ ಗ್ಯಾರಂಟಿ ಕೊಡಲ್ಲ. 40 years ಗ್ಯಾರಂಟಿ ಇರುತ್ತೆ ಶೂ ಚಪ್ಪಲ್ದಿಗೆ, ಅರ್ಧೋಗಿಲ್ಲ ಕಿತ್ತೋಗಿಲ್ಲ ಅಂತ. ಅದೇ ದೇವ್ರ ಇಷ್ಟೆಲ್ಲ ರಕ್ಷಣೆ ಕೊಟ್ಟವ್ರೆ. ಮೇಘಸ್ತಂಭ ಕೊಟ್ಟವ್ರೆ, ಬೆಳಬೆಳಗ್ಗೆ ಸೂರ್ಯನ ಬಿಸಿಲು ಆ ಡೆಸರ್ಟ್ ಅಲ್ಲಿ ಭಯಂಕರವಾಗಿರ್ತದೆ, ನೆರಳಿಗೆ ಕೊಟ್ಟವ್ರೆ. ರಾತ್ರಿ ಹೊತ್ತು ನಿಮ್ಗೆ ದೀಪನೇ ಬೇಡಪ್ಪ, ರೋಡ್ ಸ್ಟ್ರೀಟ್ ಲೈಟ್ ತರ ಎಂತಾರೆ ಒಂದು ದೇವರು ಒಂದು ಎಂತಾರೆ ಆ ಒಂದು ಮೇಘಸ್ತಂಭ ಮೇಘಸ್ತಂಭ ಇತ್ತಲ್ಲ. ಸೊ ಇವಾಗ ಅಗ್ನಿಸ್ತಂಭ, ವೆರಿ ಗುಡ್, ಅಗ್ನಿಸ್ತಂಭ ಒಂದು ಮೇಘಸ್ತಂಭ, ಇವೆಲ್ಲ ದೇವ್ರ ಏನ್ ಮಾಡೋದು, ಇವೆಲ್ಲ ಕೊಟ್ಟಿರ್ಬೇಕಾದ್ರೆ ಆವಾಗ ಅವಾಗ ಗೊಂದುಗುಟ್ಟಕ್ಕೆ ಶುರು ಮಾಡೋದು. ಅದರ ದೇವ್ರ ಅದಕ್ಕೂ ಕೈ ಬಿಡ್ಲಿಲ್ಲ, ಬಂಡೆಯಿಂದ ನೀರ್ ಕೊಟ್ರಂತೆ. ಯೋಚನೆ ಮಾಡಿ, ಬಂಡೆಯಿಂದ ನೀರ್ ಬಂದ್ರೆ ಎಷ್ಟು ಚಿಲ್ ಆಗಿರ್ತಾರೆ, ಕೋಲ್ಡ್ ವಾಟರ್. ಅದರ ಆಮೇಲೆ ಒಟ್ಟಿ ಎಸಿ ಅಂದ ಅವಾಗ ಏನ್ ಕೊಟ್ರು ದೇವ್ರ? ಮನ್ನಾನ್ ಕೊಟ್ಟವ್ರೆ. ಏನಕ್ಕೆ ಮನ್ನಾ ಕೊಟ್ಟಿದ್ದು, ಯಾಕೆ ಮಾಂಸ ಕೊಡ್ಲಿಲ್ಲ? ಎಕ್ಸಸ್ ಹೀಟ್ ಆಗ್ಬಿಡ್ತಾರೆ ಆ ವಿಲ್ಡರ್ನೆಸ್ ಅಲ್ಲಿ, ಡೆಸರ್ಟ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾರೆ ಬಾಡಿ ಕೂಲ್ ಆಗಿರ್ಲಿ, ನಿಮ್ ಟೆಂಪರೇಚರ್ ಕೂಲ್ ಆಗಿದ್ರೆ ನಿಮ್ ಆರೋಗ್ಯ ತಂದು ಕೊಟ್ರೆ. ಇವ್ರು ಅದೇ ಮಾಡೋರು, ಇನ್ನೆಲ್ಲ ಗೊಂದುಗುಟ್ಟಕ್ಕೆ ಶುರು ಮಾಡೋದಕ್ಕೆ ದೇವ್ರ ಏನ್ ಮಾಡ್ತಾರೆ, ಸರ್ಪಗಳನ್ನ ಕಳಿಸ್ತಾರೆ. ಈ ಸರ್ಪ ಕಚ್ಚಿದ ತಕ್ಷಣ ಮೈಯೆಲ್ಲ ಬೆಂಕಿ ತರ ಉರಿ ಹಚ್ಕೊಂಡ್ಬಿಡ್ತಾರೆ ಇವ್ರಿಗೆ. ಆವಾಗ ಏನ್ ಮಾಡ್ತಾರೆ, ಇವರೆಲ್ಲ ಬಂದ್ಬಿಟ್ಟು ಮೋಸ ಹತ್ರ ಕೇಳ್ತಾರೆ, ಅಯ್ಯೋ ದೇವ್ರೇ ಹತ್ರ ದಯವಿಟ್ಟು ಪ್ರಾರ್ಥನೆ ಮಾಡಿ ನಮ್ಗೋಸ್ಕರ ಬಿಡುಗಡೆ ಕೇಳ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ಅವಾಗ ದೇವ್ರ ಏನ್ ಮಾಡ್ತಾರೆ, ಸರಿ ಆಯ್ತು ಇಸ್ರೇಲ್ ಜನಗಳ ಪ್ರಾರ್ಥನೆ ಕೇಳಿದೀನಿ, ಅದಕ್ಕೆ ನೀವೇ ಮಾಡಿ ಒಂದು ಸರ್ಪನ್ ಮಾಡ್ರಿ. ಎಂತ ಸರ್ಪ? ತಾಮ್ರ ಸರ್ಪ ಅಂತ ಮಾಡ್ಬಿಟ್ಟು ಏನ್ ಮಾಡಿ, ನೀವು ಒಂದು ಕಂಬದ ಮೇಲೆ ಹಾಕ್ಬಿಡಿ. ಯಾರೆಲ್ಲ ಆ ತಾಮ್ರ ಸರ್ಪನ ಕಂಬದ ಮೇಲೆ ನೋಡ್ತಾರೋ ಅವ್ರೇನಾಗ್ಲಿ ರಕ್ಷಣೆ ಹೊಂದ್ತಾರೆ ಅಂತ ಹೇಳ್ತಾರ. ಸೊ ಏನಕ್ಕೆ ಸರ್ಪನ ಹಾಕಿದ್ರು, ಏನಕ್ಕೆ ತಾಮ್ರ ಸರ್ಪನೇ ಹಾಕಿದ್ರು ಅಂತಂದ್ರೆ, ನಾವು ದೇವ್ರ ದರ್ಶನ ಕೊಡೋದು ಪಾಠಲ್ಲಿ ಓದಿದ್ವಿ. ತಾಮ್ರ ಅಂದ್ರೆ ಏನು, ಚಿನ್ನ ಅಂದ್ರೇನು ಹೇಳಿ, ನೀವ್ ಹೇಳ್ರಿ. ಚಿನ್ನ ಅಂದ್ರೆ ಏನು ಬೈಬಲ್ ಅಲ್ಲಿ, ತಾಮ್ರ ಅಂದ್ರೆ ಏನು? ಚಿನ್ನ ಅಂದ್ರೆ ದೈವಿಕ ಸ್ವಭಾವ, ತಾಮ್ರ ಅಂದ್ರೆ ಮನುಷ್ಯನ ಸ್ವಭಾವ. ವೆರಿ ಗುಡ್, ಪರವಾಗಿಲ್ಲ, ವೆರಿ ಗುಡ್. ಚಿನ್ನ ಸ್ವಭಾವ, ತಾಮ್ರ ಅದು ಹೋಲಿಕೆ ಆಗಿ ಅದಕ್ಕೆ ಸರಿ ಸಮಾನವಾಗಿರೋದು. ದೇವರ ಹೋಲಿಕೆಯು ಸೃಷ್ಟಿ ಮಾಡಿದ ಪರಿಪೂರ್ಣ ಮನುಷ್ಯನ ಸ್ವಭಾವ ನೋಡುತ್ತದೆ. ಅದಕ್ಕೆ ತಾಮ್ರ ಸರ್ಪನ ಎಲ್ಲಕ್ಕೂ ಅಂತಂದ್ರು.
ಅಲ್ಲಿ ಒಂದು ಕಂಬದ ಮೇಲೆ ಹಾಕುವಂದ್ರು ಅವರ. ಇವಾಗ ಯೇಸು ಕ್ರಿಸ್ತು ನಮ್ಗಾಗಿ ಏನಾದ್ರು ಸರ್ಪ ನೀನು ಬೈಬಲ್ ಅಲ್ಲಿ ಪಾಪಕ್ಕೆ ಸೇತಾನ್ಗೆ ಏನ್ರಿ ಒಂದು ಒಂದು ಸೂಚನೆ, ಸೇತಾನ್ ಮುಖಾಂತರ ಬಂದಿರಂತ ಪಾಪಕ್ಕೆನ್ರಿ ಒಂದು ಸೂಚನೆ ಅಲ್ವರ. ತಾಮ್ರ ಸರ್ಪ ಅಂದ್ರೆ ತಾಮ್ರ ಅನ್ನೇನೆ ಪರಿಪಡುವಂತ ಮನುಷ್ಯನ ಒಂದು ಕಂಡೀಷನ್ ಅಲ್ವರ. ಇವಾಗ ಸಿಲ್ವೆ ಮೇಲೆ ಹಾಕೋದು ಅಂದ್ರೆ ಏನಂತ ಕಂಬದ ಮೇಲೆ ಹಾಕೋದು ಅಂದ್ರೆ ಏನ್ರಿ ಯೇಸು ಕ್ರಿಸ್ತು ಸಿಲ್ವೆ ಮೇಲೆ ಸಾಯ್ತಾರ ಅದರ ಯೇಸು ಕ್ರಿಸ್ತು ಭೂಲೋಕ ಬರ್ಬೇಕ್ರೆ ಪರಿಪೂರ್ಣಂತ ಮನುಷ್ಯಂತರ ಏನಾದ್ರು ಅವ್ರು ಬಂದ್ರು ನಮ್ ತರನೆ ಮಾಂಸಧಾರಿಯಾಗಿ ಬಂದು ನಮಗಾಗಿ ಶಿಲ್ವೆ ಮೇಲೆ ಮಾಡಿದ್ರು ಅವ್ರು ಪ್ರಾಣ ಕೊಟ್ರು. ಅವ್ರು ಪ್ರಾಣ ಕೊಡ್ಬೇಕಾರೆ ಹೆಂಗ್ ಪ್ರಾಣ ಕೊಟ್ಟಿದ್ದು ನಮ್ಮ ಸ್ಥಾನ ಏನ್ ಮಾಡಿದ್ರು ಯೇಸು ಕ್ರಿಸ್ತು ತಗೊಂಡ್ರು. ಏನ್ ಸ್ಥಾನ? ಪಾಪನೇ ಗೊತ್ತಿಲ್ದಿರೋರು ಪಾಪಿಯ ಸ್ಥಾನ ಏನ್ ಮಾಡಿದ್ರು ಅವ್ರು ಅವ್ರು ತಗೊಂಡ್ರು. ಬೈಬಲ್ ಐತಲ್ಲ ಪಾಪ ಅರಿಯದವರನ್ನು ಏನ್ ಮಾಡದಂತೆ ನಮ್ಮ ಪಾಪನ ಅವ್ರ ಮೇಲೆ ಒರೆಸಿ ಏನ್ ಮಾಡಿದಂತ ಅವನ್ನ ಪಾಪಿ ಮಾಡಿದ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕವಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. ಪಾಪ ಸ್ವರೂಪಿಯಾಗಿ ಮಾಡಿದ್ರು ನಮಗೋಸ್ಕರ ಅಂದ್ರೆ ಅವ್ರ ಮುಖಾಂತರ ನಾವೇನಾಗಿದ್ದೀವಿ ಇವಾಗ ನಾವು ಪಾಪಗಳ ನಮ್ಗೆ ರಕ್ಷಣೆ ಬಂದ್ರೆ ಅದಕ್ಕೆ ಸರ್ಪನ ಒಂದು ಸೈನ್ ಆಗಿ ಅದಕ್ಕೆ ತಾಮ್ರ ಸರ್ಪ ಅಂದ್ರೆ ಏನ್ ಅರ್ಥ ಅಂತಂದ್ರೆ ಪರಿಪೂರ್ಣವಂತ ಮನುಷ್ಯನಾಗಿರ್ತ ಯೇಸು ಕೃಷ್ಣ ಪಾಪಾನೇ ಇಲ್ದಂತ ಯೇಸು ಕೃಷ್ಣ ದೇವ್ರೇನ್ ಮಾಡುದು ಒಂದು ಸರ್ಪ ತರ ನೋಡುದು ಒಂದು ಪಾಪಿಯ ಒಂದು ಸ್ಥಾನದಲ್ಲಿ ಏನ್ ಮಾಡೋದು ದೇವ್ರು ಅವ್ರನ್ನ ನೋಡಿದ್ರು. ಅದಕ್ಕೆ ಬಂದ್ಬಿಟ್ಟು ಬೈಬಲ್ ಅಲ್ಲಿ ಸರ್ಪ ಅಂತ ಯಾವ್ದಕ್ಕೆ ಉಪಯೋಗಿಸ್ತಾರೆ ಅಂತಂದ್ರೆ ಏನ್ರಿ ಯಾವ ಒಂದು ಸೇತಾನ್ಗೆ ಏನ್ ಮಾಡ್ಬಿಟ್ಟು ಅದಕ್ಕೆ ಮೋಸೆಗೆ ಹೇಳ್ತಾರೆ ಗೊತ್ತಾ ಮೋಸೆ ಕೇಳ್ತಾನೆ ನೀನ್ ಫೇರ್ ಹತ್ರ ಹೋಗಪ್ಪ ಅಂತ ಅಂದ್ಬಿಟ್ರೆ ಮೋಸೆ ಹೋಗಲ್ಲ ಅಂತಂತಾನೆ. ಅದಕ್ಕೆ ದೇವ್ರ ಹತ್ರ ಏನ್ ಕೇಳ್ತಾನೆ ನನ್ಗೆ ಸೂಚನೆ ಕೊಡು ಅಂತ ಕೇಳ್ಕೊಂತಾನೆ. ಅವಾಗ ದೇವ್ರು ಏನ್ ಸೂಚನೆ ಕೊಡ್ತಾರೆ ಕ್ಯಾಪ್ಟನ್ ಜಾರ್ಗದ ಏನ್ ಸೂಚನೆ ಕೇಳ್ತಾರೆ ಕೋಲು ಹಾವನಾಗ ಮಾಡ್ತಾರೆ. ಅದರ ಮೋಸಕ್ಕೆ ಹೇಳ್ತಾರೆ ಕೋಲ್ ನನ್ನ ಕೈಲಿ ಏನಪ್ಪ ಕೋಲ್ ಅಂತ ಬಿಸಾಕು ಅಂತ ಹೇಳ್ತಾರೆ. ಬಿಸಾಕಿದ ತಕ್ಷಣ ಏನಾಗ್ತಿರೋದು ಸರ್ಪ ಆಗ್ಬಿಡ್ತಾರೆ. ಅವ ದೇವ್ರ ಹೇಳ್ತಾರೆ ಆ ಸರ್ಪನ ಏನ್ ಮಾಡಬೇಕು ತಲೆ ಹಿಡಿಬೇಕ ಬಾಲ ಹಿಡಿಬೇಕ ಬಾಲ ಹಿಡಿದ ತಕ್ಷಣ ಏನಾಯ್ತದೆ ಸರ್ಪ ಮತ್ತೆ ಕೋಲ್ ಆಗ್ಬಿಡ್ತು ಅವನ ಕೈನ ಉಡಿಯಲ್ಲಿ ಇಡುವಂತಾರೆ. ಅವಾಗ ಅದು ಕುಷ್ಠ ಆದಂಗ ಆಗ್ಬಿಡತ್ತೆ ತೊನ್ನು. ಕರೆಕ್ಟ್ ಕರೆಕ್ಟ್. ಇದೇನ್ ಗೊತ್ತಾ ಏನಂದ್ರೆ ಕ್ರೈಸ್ಟ್ ಕ್ರೈಸ್ಟ್ ಕೈಲಿರೋದೇನು ಏನ್ರಿ ಕೋಲು. ಕೋಲು ಅಂದ್ರೆ ಏನ್ರ ರೂಲ್ ರೂಲ್ ರೆಗ್ಯುಲೇಷನ್ಸ್ ಅದರ ಅಂದೇನ್ ನ್ಯಾಯ ಪ್ರಮಾಣ. ದೇವ್ರ ಹೇಳ್ತಾರೆ ನ್ಯಾಯ ಪ್ರಮಾಣ ಕೇಳ ಹಾಕು ಅಂತ ಹೇಳ್ತಾರೆ. ದೇವ್ರ ಆಜ್ಞೆ ಕೇಳಿದ್ರು ಅವಾಗ ಏನಾಯ್ತು ಅವಾಗ ಏನಾಯ್ತವಪ್ಪ ಅಂತಂದ್ರೆ ಇಲ್ಲಿ ಅದು ಸರ್ಪವಾಗಿ ಏನಾಯ್ತು ಮಾರ್ಪಾಡಾಗ್ಬಿಟ್ಟು. ಮನುಷ್ಯ ಯಾವಾಗ ದೇವರಾಜ್ಞೆ ಮೀರಿ ನಡೆಯಕ್ ಶುರು ಮಾಡೋದು ದೇವ್ರು ಯಾವಾಗ ಇದನ್ನ ಬಿಟ್ರು ಇಷ್ಟ ಬಂತವ್ರ ಏನ್ ಬಂತು ಏನಾಗೋಯ್ತು ಸರ್ಪ ಅಂದ್ರೆ ಪಾಪ ಎಂಟ್ರಿ ಆಯ್ತು. ಆದ್ರೆ ದೇವ್ರನ್ನ ಸುಮ್ನೆ ಬಿಡ್ಲಿಲ್ಲ ಏನ್ ಹೇಳ್ತಾರೆ ಅದೇ ಮೋಸಕ್ಕೆ ಹೇಳ್ತಾರೆ ಆ ಬಾಲಾನತ್ರಿಗೆ ಇಡೀ ಅಂತ ಹೇಳ್ತಾರೆ. ಅದರ ಆ ಒಂದು ಸರ್ಪ ಯಾರ ಕಂಟ್ರೋಲ್ ಅಲ್ಲಿ ಇದೆ ಕ್ರಿಸ್ತನ ಕಂಟ್ರೋಲ್ ಇದೆ. ಅದು ಎತ್ತಿದ ತಕ್ಷಣ ಏನಾಗ್ಬಿಟ್ಟು ವಾಪಸ್ ಏನಾಯ್ತಂತೆ ಇವಾಗ ತಿರ್ಗಾ ಕೋಲ ಆಗ್ಬಿಡ್ತು. ಇವಾಗ ಕೆಟ್ಟದ್ದೆಲ್ಲ ಅನುಮತಿ ಮಾಡಿರೋದು ಸೇತನ ಆಳ್ವಿಕೆನೆಲ್ಲ ಬಿಟ್ಟಿರೋದು ಏನ್ರಿ ಒಳ್ಳೇದಕ್ಕಾಗೇನೆ ಅದರ ಸೊ ಏನಕ್ಕಪ್ಪ ಒಳ್ಳೇದಕ್ಕಾಗಿ ಅಂತಂದ್ರೆ ಏನ್ರಿ ಅದರಿಂದ ಮನುಷ್ಯನ್ ಏನಾಗ್ತದೆ ಒಂದು ಎಜುಕೇಶನ್ ಯಾವ ಎಜುಕೇಶನ್ ಎಜುಕೇಶನ್ ವಿತ್ ಸಿನ್ ಅದ್ರ ಅದರಿಂದ ಮನುಷ್ಯ ಏನ್ ಮಾಡ್ತಾನೆ ಬ್ಯೂಟಿಫುಲ್ ಪಾಠ ಕಲಿತಾನೆ. ದೇವ್ರ ನೀತಿನ ಏನು ದೇವ್ರ ನ್ಯಾಯ ಏನು ದೇವ್ರ ನ್ಯಾಯ ದಂಡನೆ ಅಂದ್ರೆ ಏನು ಅದರ ನೀತಿ ನ್ಯಾಯಗಳು ಏನ್ ಮಾಡ್ತಾನೆ ಕಲ್ತ್ಕೊಂಡು ಅದ್ರ ಪ್ರಕಾರ ಏನ್ ಮಾಡ್ತಾನ ಅವ್ನು ಬಾಳಕ್ಕೆ ಶುರು ಮಾಡ್ತಾನೆ. ಅದ್ರ ಅದಕ್ಕೆ ಬೈಬಲ್ ಅಲ್ಲಿ ಸರ್ಪ ಅಂತ ಮುಂದೆ ಮಾಡೋದ್ರಿಂದ ಉಪಯೋಗಿಸ್ಬಿಡೋದು. ಅದರ ವೆರಿ ಗುಡ್. ವಿಕ್ರಮ್ ಬೇರೆ ಏನ ಪ್ರಶ್ನೆ ಇದೆಯಾ? ಯೋಹಾನ ಸುವಾರ್ತೆ 12ನೇ ಅಧ್ಯಾಯರಿ ಅಲ್ಲಿ 19ನೇ ವಚನ ಆದ್ಮೇಲೆ ಒಂದು ಹೆಡ್ಲೈನ್ಸ್ ಐತ್ ನೋಡ್ರಿ. ಯೇಸು ತಾನು ಸಾಯುವುದರಿಂದ ಎಲ್ಲರನ್ನು ತನ್ನ ಕಡೆಗೆ ಹೇಳಿಕೊಳ್ಳುವನೆಂದು ಹೇಳಿತು. ಅರ್ಥ ಸ್ವಲ್ಪ ಲೂಕ 12 ಯೋಹಾನ 12 ಯೋಹಾನ ಸುವಾರ್ತೆ 12ನೇ ಅಧ್ಯಾಯ 19ನೇ ವಚನ ಆದ್ಮೇಲೆ
ಲೈನ್ಸ್ ಬರ್ತೈತೆ ನೋಡ್ರಿ. ಯೇಸು ತಾನು ಸಾಯುವುದರಿಂದ ಎಲ್ಲರನ್ನು ತನ್ನ ಕಡೆಗೆ ಎಳೆದುಕೊಳ್ಳುವನೆಂದು ಹೇಳಿದ್ದು. ಕರೆಕ್ಟ್ ಸರ್, ಹೌದು. ಇದು ಕೂಡ ಅದಕ್ಕೆ ಸಮಾನವಾಗಿ ಬರ್ತದೆ. ಓಕೆ, ಆಮೇಲೆ ಬೇರೆ ಏನ ಪ್ರಶ್ನೆ ಇದೆಯಾ? ಕ್ಲಿಯರ್ ಆಗಿದೆ. ಮತ್ತೆ ಸುಳ್ಳು ಪ್ರವಾದಿ, ಸುಳ್ಳು ಪ್ರವಾದಿ ಅಂತ ಬಿಟ್ಟು ಅಂತಿಕ್ರಿಸ್ತ ಅಂತ ಒಂದು ಕ್ಲಾಸ್ ಇದೆ. ಆ ಅಂತಿಕ್ರಿಸ್ತ ಕ್ಲಾಸ್ ಆಯ್ತು ಆಯ್ತು. ಥ್ಯಾಂಕ್ ಯು. ಈ ಸುಳ್ಳು ಪ್ರವಾದಿ ಅಂತ ಯಾರು ಅಂತ ಬಿಟ್ಟು ಅದೆಲ್ಲ ಸಬ್ಜೆಕ್ಟ್ ಸುಳ್ಳು ಬರ್ತದೆ. ಇದು ಪ್ರಸಂಗಿ 12 ಆತ್ಮವು ತನ್ನ ದಯಪಾಲಿಸಿದ ದೇವರ ಬಳಿಗೆ ಸೇರುವುದು ಅಂತ ಇದೆ. ಇದು ಹೇಗೆ ಬ್ರದರ್? ಆಕ್ಚುಲಿ ಕನ್ನಡದಲ್ಲಿ ಆತ್ಮ ಅಂತ ಹಾಕಿದಾರೆ ಅಂತೆ. ಯಾರ ತರ ಇಂಗ್ಲಿಷ್ ಇಂಗ್ಲಿಷ್ ಇದೆಯಾ ಬೈಬಲ್? ಹೇಳಿ ಬ್ರದರ್, ಯಾವ ವರ್ಷ ಅದು? 12 12 7 12 then shall the dust return to the earth as it was, and the spirit shall return unto the God who gave it. Alem antandre then shall the dust return unto dust and the spirit shall return unto God anta bartara adra. So soul anta barlilla ili, soul anta banidre adu karana barbekanta varthe atma. Actually English name is spirit anta bartha. Spirit adeno shwasa adra devaru dayavalsinta shwasa tirige adu tortade. ದೇವ್ರಿಗೆ ಹೋಗ್ತಾನೆ. ಅದಕ್ಕೆ ಏನಾಗಿದೆ ಇದು? ಇನ್ನೊಂದು ವಚನ ಓದಿಬೇಕಾದ್ರೆ ಪ್ರಸಂಗಿ 8 ಅಧ್ಯಾಯ ಎಂಟನೇ ವಚನ. ಬಾಯಿಯನ್ನು ತಡೆಯುವ ಶಕ್ತಿಯು ಹೇಗೆ ಯಾರಿಗೂ ಇಲ್ಲವೋ ಹಾಗೆ ತಮ್ಮ ಮರಣ ದಿನವನ್ನು ತಡೆಯುವ ಶಕ್ತಿಯು ಯಾರಿಗೂ ಇಲ್ಲ. ವೆರಿ ಗುಡ್. ಇದೇ ವಾರ್ತೆ ಸಿಸ್ಟರ್ ಇಂಗ್ಲಿಷ್ ಓದಿ ನೋಡೋಣ. Where the word of the king is, there is power, and who may say into him? Adana brother, singi into 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 ha. There is no man that hath power over the spirit to retain the spirit, neither hath he power in the day of the death, and there is no discharge in that war. Neither shall wickedness deliver those that are given unto it. Thank you sir, thank you. Allora thoda bekare and il gamasura spirit anta bandu nodi illi gotagutte spirit vaathike nim kana bible enta hakidare atma atma anta hakibidare illa prasangi 8 ralli atma anta hakilla kannadadalli yen anta hakidru gaali anta hakidru illi enta hakidare spirit anta hakidare illi nodara adige nodbeku haudu ಏನಂತ ಬರ್ತಾರೆ ಅಲ್ಲಿ ಗಾಳಿನೇ ಅಂದ್ರೇನು ಜೀವಶ್ವಾಸ ಅದಕ್ಕೆ ಜೀವಶ್ವಾಸ ಯಾರತ್ರ ಹೋಗ್ತಾರೆ ದೇವ್ರ ಹತ್ರ ಹೋಗ್ತಾರೆ. ಅಫ್ಕೋರ್ಸ್ ನಮ್ಗೆ ಬದುಕೋದಕ್ಕೆ ಪರ್ಮಿಷನ್ ದೇವರು, ಹಾಗೆ ಬದುಕಕ್ಕೆ ಪರ್ಮಿಷನ್ ದೇವ್ರು ಕೊಟ್ಟಿದ್ಮೇಲೆ ಇಲ್ಲಿ ತಿರ್ಗಾ ಯಾರ ಹತ್ರಕ್ಕೆ ಹೋಗ್ಬೇಕು? ದೇವ್ರ ಹತ್ರಕ್ಕೆ ಹೋಗ್ಬೇಕು ಅಂತ ಅದಕ್ಕೆ ಅಲ್ವರು. ಅದಕ್ಕೆ ಏನ್ರಿ ಈ ಜೀವಶ್ವಾಸಕ್ಕೆ ಎಲ್ಲರಿಗೂ ಒಂದೇ ಜೀವಶ್ವಾಸ ನೋಡಿ. ಪ್ರಸಂಗಿ 3:19 ನೋಡಿ. ಮನುಷ್ಯನ ಗತಿ ಪಶುವಿನ ಗತಿಯು ಒಂದೇ. ಪಶುವಿಗೆ ಸಾವು ಬರುವ ಹಾಗೆ ಮನುಷ್ಯನಿಗೂ ಬರುವುದು. ಎಲ್ಲಕ್ಕೂ ಪ್ರಾಣ ಒಂದೇ. ಮನುಷ್ಯನು ಪಶುಗಿಂತ ಶ್ರೇಷ್ಠನಲ್ಲ. ಎಲ್ಲಾ ಬರೀ ಗಾಳಿಯೇ. ಎಲ್ಲಾ ಪ್ರಾಣಿಗಳು ಒಂದೇ ಸ್ಥಳಕ್ಕೆ ಹೋಗುವು. ಅದ್ರೆ ಹೇಳ್ತಾರೆ ಏನ್ರಿ, ಎಲ್ಲದಕ್ಕೂ ಒಂದೇ ಗಾಳಿಯೇ. ಅದರ ಇನ್ನು ಕೂಡ ಬರುತ್ತೆ ವರ್ಡ್ ಅದರ ರುವಾ ಅಂತ ಅಂತಾರೆ. ಅಂದ್ರೆ ಸೇಮ್ ಹಿಂದೂ ವರ್ಡೇ ಬರೋದಿಲ್ಲ ಇಂಗ್ಲಿಷ್ ಅಲ್ಲಿ. ಓದಿ
for that which he followed the sons of men. Be followed beast, even one thing be followed them. As the one dieth, so dieth the other. Hey, they have all one breath, so that a man hath no preeminence above a beast. ನೋಡ್ರ ಅದ್ ಹೇಳ್ತಾರೆ ಆಲ್ ಹ್ಯಾವ್ ದ ಒನ್ ಬ್ರೆತ್ ಅಂತ. ಸೊ ಒನ್ ಬ್ರೆತ್, ಒಂದೇ ಉಸಿರು. ಕನ್ನಡದಲ್ಲಿ ಏನ್ ಬಂತಲ್ಲಿ ಎಲ್ಲಾರ್ಗು ಏನ್ರಿ ಪ್ರಾಣ ಒಂದೇ ಅಂತ. ಅದ್ಗೆ ಇದು ಆತರ ಹಾಕಿದ್ರೆ ಅದ್ಗೆ ಕನ್ನಡದಲ್ಲಿ ಆತ್ಮ ಸಾಯಿತರೆ ಅಂತ ಸ್ಪಷ್ಟವಾಗಿ ವಚನ ಇದೆ. ಜೋಬು 27, ಜೋಬ 27:8, ಜೋಬ 27:8. ದೇವರು ಭ್ರಷ್ಟನ ಆತ್ಮವನ್ನು ಕಡಿದೆಳೆಯುವಾಗ ಅವನಿಗೆ ನಿರೀಕ್ಷೆ ಎಲ್ಲಿ? ಅದು ಆತ್ಮನ ಕಡಿಬಹುದು, ಕಡಿದು ಎಳಿಬಹುದು, ಅಂದ್ರೆ ಸಾಯಿಸ್ಬೋದು ಅಂತ. ಅದಕ್ಕೆ ಇಲ್ಲಿ ಸಾಯಿಸ್ಬೋದು ಅಂತ ಹಿಡ್ಕೊಂಡ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಆತ್ಮ ದೇವತಕ್ಕೆ ಹೋಗ್ತಾ ತಿಳಿದ ಅರ್ಥನೇ ಇಲ್ಲ. ಯಾಕೆ ಇಲ್ಲಿ ಆಗಿದೆ ಅಂದ್ರೆ ಬೈಬಲ್ ನ ಟ್ರಾನ್ಸ್ಲೇಷನ್ ಮಾಡೋರು ಅವ್ರಿಗೆ ಅಭಿಪ್ರಾಯ ಏನು? ಅದಕ್ಕೆ ನಮ್ ಇನ್ನ ಪ್ರೂಫ್ ಇದೆ, ಓದಿ ಏಷ್ಯಾದಲ್ಲಿ ಇದೆ, ಓದಿ ಏನು ನೀನು ಅವರ ಸತ್ತವರು ಪುನಃ ಬದುಕುವುದಿಲ್ಲ, ಪ್ರೇತಗಳು ಎದ್ದು ಬರುವುದಿಲ್ಲವಲ್ಲ. ಭೂತ ಪ್ರೇತಗಳು ಯಾರು ಬರೋಕ್ ಸಾಧ್ಯನೇ ಇಲ್ಲ. ಆತ್ಮ ಸಾಯ್ತಾರೆ ಅಂತ Matthew 10:28 ಮತ್ತೆ 10:28. ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ. ಆತ್ಮ ದೇಹ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೆ ಹೆದರಿರಿ. ಒಂದು ನರಕಕ್ಕೆ ಹಾಕಿ ನಾಶ ಮಾಡ್ಬೋದು, ಪ್ರಿಸರ್ವ್ ಮಾಡ್ತೀನಿ ಅಂತ ಹೇಳ್ಕೊಟ್ಟಿಲ್ಲ, ನಾಶ ಮಾಡ್ಬೋದು. ಸ್ಪಷ್ಟವಾಗಿದೆ ಬೈಬಲ್. ಯೇಸು ಕ್ರಿಸ್ತನ ಆತ್ಮನೇ ಸಾಯ್ತು. Isaiah 53:10. ಸಂಕಲ್ಪವಾಗಿತ್ತು, ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು. ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ ಯಜ್ಞವಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ಆತ್ಮವನ್ನು ಪ್ರಾಯಶ್ಚಿತ ಯಜ್ಞಕ್ಕಾಗಿ ಅರ್ಪಿಸಿದ ಮೇಲೆ, ಅಂದ್ರ ಮಾಡಿದ್ರೆ ಯಜ್ಞವಾಗಿ ದಹನ ಮಾಡಿಬಿಟ್ಟಿದ್ದಾರೆ, ಪ್ರಾಯಶ್ಚಿತ ಯಜ್ಞವಾಗ ಅರ್ಪಿಸ್ಬಿಟ್ಟಿದ್ದಾರೆ ಅವರ. ಅದೇ ಆತ್ಮ 12th verse. ಯೇಸು ಕ್ರಿಸ್ತನ ಆತ್ಮನೇ ಸತ್ತೋಗಿದೆ ನೋಡಿ. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ಬಲಿಷ್ಠರನ್ನ ಸೂರೆಯನ್ನು ಹಂಚಿಕೊಳ್ಳುವನು, ತನ್ನ ಪ್ರಾಣವನ್ನು ದಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಸದ್ಯ ನೋಡ್ಬೇಕ್ರೆ ಏನ್ರಿ ಈ ಸ್ಯಾಕ್ರಿಫೈಸ್ ಸೋಲ್ ಅಸ್ ಏನ್ರಿ ಒಂದು ಸಿನ್ ಆಫರಿಂಗ್ ಅಂತ ಬೈಬಲ್ ಸ್ಪಷ್ಟವಾಗಿದೆ. ಸರಿ, ಬೇರೆ ಏನ ಡೌಟ್ಸ್ ಇದೆಯಾ? ಅದಕ್ಕೆ ಆತ್ಮ ಅಂದ್ರೆ ನಾವೇ ಆತ್ಮ, ನಮ್ಮೊಳಗಿನ ಯಾವ ಆತ್ಮ ಇಲ್ಲ. ಸರಿ ಬ್ರದರ್, ಮತ್ತೆ ಅದ್ರಲ್ಲಿ ಡೌಟ್ ಇದೆ ಬ್ರದರ್? ಕೇಳ್ರಿ ಬ್ರದರ್, ಕೇಳ್ರಿ ಮತ್ತೆ 17. ಯೇಸು ಪೇತ್ರನನ್ನು ಯಾಕೋಬನನ್ನು ಇವನ ತಮ್ಮನಾದ ಯೋಹಾನನನ್ನು ಮಾತ್ರ ಇಂಗಡವಾಗಿ ಕರಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು. ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪವು ಬೇರೆಯಾಯಿತು. ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು, ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು. ಇದಲ್ಲದೆ ಮೋಶೆಯು ಎಲಿಯನು ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡರು.
ಇದರಲ್ಲಿ ಪ್ರಶ್ನೆ ಏನು? ಅವರಿಗೆ ಅವ್ರು ನಿಜ ಕಾಣಿಸಿಕೊಂಡಿದ್ದಾರೆ ಕಾಣಿಸಿಕೊಂಡಿದ್ದಾರಾ ಇಲ್ವಾ ಅಂತ ಡೌಟ್. ಹೇಗೆ ಕಾಣಿಸಿಕೊಂಡ್ರು ಸತ್ತವ್ರು? ಹೇಗೆ ಕಾಣಿಸಿಕೊಂಡ್ರು ಅವರಿಗೆ ಅಂತ. ಅದಲ್ಲೇ ಉತ್ತರ ಇದೆ. ನೈನ್ತ್ ದರ್ಶನವನ್ನು ಅದೇ ಉತ್ತರ ಇದೆ. ಒಂಬತ್ತನೇ ವಚನ ಒಂದಿಷ್ಟ ಉತ್ತರ ಇದೆ. ಒಂಬತ್ತನೇ ವಚನ ಒಂಬತ್ತನೇ ವಚನ ಅವರು ಆ ಬೆಟ್ಟದಿಂದ ಇಳಿದು ಬರುತ್ತಿರುವಾಗ ಯೇಸು ಅವರಿಗೆ ನೀವು ಕಂಡ ದರ್ಶನವನ್ನು ಮನುಷ್ಯಕುಮಾರನು ಸತ್ತು ಜೀವಿತನಾಗಿ ಎಬ್ಬಿಸಲ್ಪಡುವ ತನಕ ಯಾರಿಗೂ ಹೇಳಬೇಡಿರೆಂದು ಖಂಡಿತವಾಗಿ ಹೇಳಿದನು. ಕಂಡಂತದೇನು? ದರ್ಶನ. ಕಂಡಿರೋ ದರ್ಶನ ಅಂದ್ರೆ ಲಿಟರಲ್ ಆಗಿರೋದಲ್ಲ. ದರ್ಶನ ಎಲ್ಲ ಅಂದ್ಬಿಟ್ಟ ಅಂತಂದ್ರೆ ಪ್ರಕಟಣೆ ಪುಸ್ತಕದಲ್ಲಿ ಅಪೋಸ್ತಲ ಯೋಹಾನ ನೋಡಿರೋದು ಎಲ್ಲಾ ದರ್ಶನಗಳು ರಿಯಲ್. ಅಂದ್ರೆ ಏನೋ ಒಂದ್ ಸಿಂಹ ಇದೆ, ಅದಕ್ಕೆ ತಲೆ ಮಾತ್ರ ಒಂಥರ ಇದೆ, ಕೈ ಕಾಲುಗಳು ಗಡಿತರ ಇದೆ, ದೇಹ ಮಾತ್ರ ಚಿತ್ರ ಇದೆ, ಘಟ ಸ್ವಲ್ಪ ಇದೆ, ಡ್ರ್ಯಾಗನ್ ಇದೆ, ಇವೆಲ್ಲ ಏನ್ ನೋಡ್ಕೊಂಡ್ ಬರ್ತೀರಾ? ಏನ್ ದರ್ಶನ ಅಂತಂದ್ರೆ ರಿಯಲ್ ಆಗಿ ನಡೆದಿರಂತ ವಿಚಾರಗಳು ಅಲ್ಲ. ಅದೇ ಅಪೋಸ್ತಲ ಪೌಲ್ ಹೇಳ್ತಲ್ಲ, ನಾನು ಒಂದ್ ದರ್ಶನ ನೋಡಿದೆ, ಮೂರನೇ ಆಕಾಶಕ್ಕೆ ಒಯ್ಯಲ್ಪಟ್ಟೆ, ಇವೆಲ್ಲ ವಿಷನ್. ಅದರ ನೀವು ಕೂಡ ವಿಷನ್ ನೋಡ್ತಾ ಇದ್ರಿ ಇವಾಗ ಟೆಲಿವಿಷನ್. ಅದೇ ತರ ಅವ್ರಿಗೆ ಟೆಲಿ ಇಲ್ಲ, ಟೆಕ್ನಾಲಜಿ ಇಲ್ಲ, ಓನ್ಲಿ ವಿಷನ್. ಓಕೆನ್ರಾ? ಸರಿ ಓಕೆ. ಬೇರೆ ಏನ ಡೌಟ್ಸ್? ರಮೇಶ್ ಬ್ರದರ್ ನೀವೇನೇ ಕೇಳ್ತಾ ಇದ್ರಿ ಪ್ರಶ್ನೆ. ಯೋಹಾನದಲ್ಲಿ 29-34 ವರ್ಗು ಮೊದಲು ಇವನು ಯೋಹಾನ ದೀಕ್ಷಾಸ್ನಾನ ಮಾಡಿಸೋಕ್ಕಿಂತ ಮುಂಚೆ ನನಗೆ ಗೊತ್ತಿರ್ಲಿಲ್ಲ ಅಂತಂತ ಹೇಳ್ತಾನೆ. ಯೇಸು ಪ್ರಭು ಇವರೇ ಅಂತ ಗೊತ್ತಿರ್ಲಿಲ್ಲ ಅಂತಂತ ಹೇಳ್ತಾರೆ. ಮತ್ತೆ ಅದಕ್ಕಿಂತ ಮುಂಚೆ ಸ್ನಾನ ಮಾಡಿಸಕ್ಕೆ ಮುಂಚೆ ಇವರೇ ನೋಡು ನಿಮ್ಗೆ ನೀರಿನಲ್ಲಿ ಮತ್ತು ಬೆಂಕಿಯಲ್ಲಿ ದೀಕ್ಷಾಸ್ನಾನ ಮಾಡಿಸೋರು ಅಂತ ಮೊದಲು ಒಂದ್ ಕಡೆ ಹೇಳ್ತಾರೆ. ಎರಡನೇ ಕಡೆ ನನಗೆ ಪವಿತ್ರಾತ್ಮ ದೀಕ್ಷಾ ಸ್ನಾನ ಮಾಡಿಸೋರ್ಗು ನನ್ಗೆ ಗೊತ್ತಿರ್ಲಿಲ್ಲ ಇವರೇ ಯೇಸು ಪ್ರಭು ಅಂತ ಕೇಳಿ. ಓಕೆ, ಇಲ್ಲಿ ಏನಾಗಿದೆ ಅಂದ್ರೆ ಈ ಪುಸ್ತಕ ಎಲ್ಲ ಹೆಂಗ್ ಬರ್ತಿದ್ದಾರೆ ಅಂತಂದ್ರೆ ಬ್ರದರ್, ಈ ಘಟನೆಗಳು ನೆರವೇರಿದ ಮೇಲೆ ಬರ್ತಿರೋದು. ಆದ್ರೆ ಇವೆಲ್ಲ ಫುಲ್ಫಿಲ್ಮೆಂಟ್ ಆಗ್ಬಿದ್ದೆ ಅಂದ್ರೆ ಎಲ್ಲ ಕಾರ್ಯ ಲಿಟರಲ್ ಆಗಿ ನಡೆದೋಗಿದೆ, ನಡೆದೋಗಿ ಮೇಲೆ ಪುಸ್ತಕದಲ್ಲಿ ಬರ್ತಿರೋದು. ಅದಕ್ಕೆ ಪುಸ್ತಕದಲ್ಲಿ ಬರೀಬೇಕು. ಯೋಹಾನ ಹೆಂಗ್ ಬರ್ತಿದ್ದಾರೆ ಅಂತಂದ್ರೆ ಯೇಸು ಕ್ರಿಸ್ತನ ಬ್ಯಾಪ್ಟಿಸಮ್ ಕೊಡತ್ರ ಹಂಗೆ ಬರ್ತಿದ್ದಾರೆ. ಬ್ಯಾಪ್ಟಿಸಮ್ ಎಲ್ಲ ಕೊಟ್ಟಿದ್ಮೇಲೆ ನನಗೂ ಆತನ ಬಗ್ಗೆ ಗೊತ್ತೇ ಇರ್ಲಪ್ಪ, ನಾನು ಅವನ್ನ ಹೆಂಗ್ ಕಂಡಿಡ್ಕೊಂಡ್ರೆ ಅಂದ್ರೆ ಈ ತರ ಕಂಡಿಡ್ಕೊಂಡೆ ಅಂತ ಏನ್ ಬರೀತಾರೆ ಅಂದ್ರೆ ಆಕ್ಚುಲಿ ನಾನೇ ಯೇಸು ಕ್ರಿಸ್ತನ ಬ್ಯಾಪ್ಟಿಸಮ್ ಕೊಟ್ಟಿದ್ದು ಅಂತ ಫುಲ್ ಡೀಟೇಲ್ ಬರೀತಾರೆ. ಬರ್ಬಿಟ್ಟು ಅವ್ನ ಏನ್ ಮಾಡ್ತಾರೆ, ನನಗೆ ಇವ್ರ ಬಗ್ಗೆ ಗೊತ್ತಿರ್ಲಿಲ್ಲ, ಮತ್ ನನ್ಗೆ ಹೆಂಗ್ ಗೊತ್ತಾಯ್ತು ಅಂತ ಏನ್ ಮಾಡ್ತಾರೆ, ಅವ್ನು ಫ್ಲಾಶ್ ಬ್ಯಾಕ್ ಹೋಗ್ಬಿಟ್ಟು ಹೆಂಗ್ ಕಂಡಿಡ್ಕೊಂಡೆ ಅಂತಂದ್ರೆ ಅವನ ಈ ತರ ಕಂಡಿಡ್ಕೊಂಡೆ ಅಂತ ಬರೀತಾರೆ. ಸೊ ಅದಕ್ಕೆ ನೋಡ್ಬಿಟ್ಟು ಕೆಲವೊಂದ್ಸರಿ ಪುಸ್ತಕದಲ್ಲಿ ಹೆಂಗಿತ್ತಂದ್ರೆ ಟೂ ಅಂಡ್ ಫ್ರೋ, ನಾವೊಂದು ಕತೆ ಹೇಳ್ಬೇಕಾದ್ರೆ ಏನ್ ಮಾಡ್ತೀರಿ, ಒಂದು ಸ್ಟೋರಿ ಹೇಳ್ಕೊಂತ ಬರ್ತೀರಿ, ಆಮೇಲೆ ಇಲ್ಲ ನೋಡ ಇದ್ರೆ ನನಗೂ ಕೂಡ ಏನಾಗಿಲ್ಲ ಗೊತ್ತಿರಲಿಲ್ಲ, ಅದಕ್ಕೆ ನಾವ್ ಹೆಂಗ್ ಮಾಡಿದ್ರಿ ಹಿಂಗೆಲ್ಲ ಮಾಡಿದ್ರಿ ಅಂದ್ಬಿಟ್ಟು ರಿವರ್ಸ್ ಹೋಗ್ಬಿಟ್ಟು ಏನ್ ಮಾಡ್ತೀರಿ ಒಂದ್ ಹೇಳ್ತಿರಲ್ಲ ಆ ತರ ಬರ್ದಿರೋದು ಅಷ್ಟೇ. ಹೌದಾ? ಓಕೆನಾ? ಅದೇ ಮತ್ತೆ ಸ್ನಾನ ಮಾಡಕ್ ಬರ್ತಿರ್ಬೇಕಾದ್ರೆ ಫುಲ್ ಆಡಿಯೋ ಕಟ್ ಆಗ್ತದೆ ನಿಮ್ದು. ದೀಕ್ಷಾಸ್ಥಾನ ತಗೊಳ್ಬೇಕಾದ್ರೆ ಬರ್ತಿರ್ಬೇಕಾರ ಹೇಳಿರ್ತಾರೆ ಬ್ರದರ್ ಅವ್ರು, ದೀಕ್ಷಾಸ್ಥಾನ ಮತ್ತೆ ಇದ್ರಲ್ಲಿ ಬ್ಯಾಟಿಂಗ್ ಆಮೇಲೆ ಕೊಡ್ಬೇಕಾದ್ರೂ ಅಕ್ಕ ಗೊತ್ತಾಗಿದೆ ಕಟ್ ಕಟ್ ಆಗ್ತಾ ಇದೆ. ಹೌದು ಬ್ರದರ್, ಫುಲ್ ಫುಲ್ ವಾಯ್ಸ್ ಕಟ್ ಆಗ್ತದೆ ನಿಮ್ದು. ಫೋನ್ ಮಾಡಿ ಕೇಳ್ತೀನಿ ಬ್ರದರ್ ಆಮೇಲೆ. ಓಕೆ ಸರಿ, ಬೇರೆ ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಸ್ಟಾಪ್ ಮಾಡೋಣ. ಇವಾಗ ನಾನೊಂದು ಪ್ರಶ್ನೆ ಕೇಳ್ತೀನಿ ಕೊನೆಯಲ್ಲಿ, ವರಿ ಮಾಡಿ ಇವಾಗ ಉತ್ತರ ಕೊಡೋದ್ಬೇಕಾಗಿಲ್ಲ. ಹೋಮ್ವರ್ಕ್ ಏನಪ್ಪ? ಹೋಮ್ವರ್ಕ್ ಒಬ್ರು ಉತ್ತರ ಇಲ್ವಲ್ಲ ಹೇಳಿ. ಹೋಮ್ವರ್ಕ್ ಕೇಳಿ ಕೇಳಿ ಕೇಳಿ. ಸರಿ, ನಿಮ್ಗೆಲ್ಲ ಹೋಮ್ವರ್ಕ್ ಕೊಡ್ಲಾ? ಹೋಮ್ವರ್ಕ್ ಕೊಡಿ ಕೊಡಿ ಕೊಡಿ. ಅಧ್ಯಾಯ
ಲೂಕ 14:31-32. ಸಿಕ್ತು ಬ್ರದರ್. ಲೂಕ 14:31-32. ಕೇಳಿಸ್ತಿಲ್ಲ ಬ್ರದರ್, ಒಂಚೂರು ಅದು ಬ್ರೇಕ್ ಆಗ್ತೀಗ. ಮೋಸ್ಟ್ಲಿ ಹಂಗಾರೆ ಈ ಕಡೆ ನೆಟ್ವರ್ಕ್ ಇದೆ, ನಿಮ್ ಕಡೆ ನೆಟ್ವರ್ಕ್ ಇಶ್ಯೂಸ್ ಇರ್ಬೇಕು, ಚೆಕ್ ಮಾಡ್ಕೊಳ್ಳಿ. ಲೂಕ್ 14 ಚಾಪ್ಟರ್ ವರ್ಸ್ 31 and verse 32. ಓದ್ಬೇಕಾಗಿಲ್ಲ ನೀವು, ಇದನ್ನ ಬರ್ಕೊಳ್ಳಿ. ಈ ವಚನದ ಅರ್ಥ ಏನು ಅಂತ ನೀವು ಹೋಮ್ವರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಾವು ಸಿಕ್ಬೇಕಾದ್ರೆ, ನಾಳೆ ಸಿಗ್ತಿರಲ್ಲ, ನಾವು ಇದನ್ನ ಡಿಸ್ಕಸ್ ಮಾಡೋಣ. ಓಕೆನಾ? ಓಕೆ ಬ್ರದರ್. ಎಷ್ಟು ಬ್ರದರ್, ಎಷ್ಟು? ಲೂಕ್ 14 ಚಾಪ್ಟರ್ ವರ್ಸ್ 31 and 32. 14 31 32. ಓಕೆನಾ? ಎಲ್ಲಾರು ಹೇಳ್ಬೇಕು, ಗುಂಪಲ್ಲಿ ಸುಮ್ನೆ ಹೆಂಗ್ ಹೇಳ್ಬಿಡೋದಲ್ಲ, ಅವ್ರು ಹೇಳ್ಕಂತಾರಲ್ಲ ಸುಂದರನ ಅಂತಲ್ಲ. ಆಯ್ತು ಬ್ರದರ್. ಎಲ್ಲರೂ ಎಲ್ಲ ಆನ್ಸರ್ ಪೇಪರ್ ಗಳು ಕಾಪಿ ಹೊಡಿಬಿಟ್ರಪ್ಪ, ದಯವಿಟ್ಟು ಎಲ್ಲರೂ ಕಳಿಸಿ ನೋಡೋಣ ಆನ್ಸರ್ ಪೇಪರ್ ಗಳನ್ನ. ಏನ್ ಮಾಡ್ತಾರೆ ಒಬ್ಬೊಬ್ಬರಿಗೆ ಕೇಳಿ ಬ್ರದರ್ ನೀವು? ಇವಾಗಲ್ಲ ಸಿಸ್ಟರ್, ನಾಳೆ. ಆಯ್ತಾಯ್ತು, ಎಲ್ಲ ಒಂದು ನಿಮ್ದೇ ನಿದ್ದೆ ಮಾಡಿ, ಬೆಳಿಗ್ಗೆ ಎದ್ಬು ಚೆನ್ನಾಗಿ ಓದಿ ಉತ್ತರ ಹುಡುಕ್ರಿ. ಸರಿ, ಓಕೆನಾ? ಸರಿ, ಓಕೆ. ಹಂಗಾರೆ ಬಾಯ್, ನಾಳೆ ಸಿಕ್ಕನ. ಆಯ್ತಾ? ಏನೋ ಪ್ರಶ್ನೆಗಳಿತ್ತು ಅಂದ್ರೆ ತುಂಬಾನೇ ಈ ತರ ಡಿಸ್ಕಸ್ ಮಾಡೋಣ ಅವಾಗವಾಗ. ಓಕೆನಾ? ಇವತ್ ಯಾರೋ ಒಬ್ರು ಸಿಸ್ಟರ್ ಬರ್ಲಿಲ್ಲ, ಅವ್ರಿಗೋಸ್ಕರ ವೇಟಿಂಗ್, ಅದಕ್ಕೋಸ್ಕರ ಡಿಸ್ಕಷನ್ ಇಟ್ಕೊಂಡೆ. ಒಳ್ಳೇದಾಯ್ತು ಬ್ರದರ್, ಸುಮಾರು ವಿಷಯಗಳು ನಮ್ಗೆ ಗೊತ್ತಾಯ್ತಲ್ಲ. ಗೊತ್ತಾಯ್ತಲ್ವಾ ಸರ್, ನನಗೂ ತುಂಬಾ ಯೂಸ್ ಆಯ್ತು. ಬ್ರದರ್, ನಾವು ಏನ್ ಮಾಡ್ಬೋದಂದ್ರೆ, ಒಂದು ದಿವಸ ನಾವು ಡಿಸ್ಕಷನ್ ಅಂತ ಇಟ್ಕೊಳ್ಳೋದು ಬೆಟರ್. ಯಾಕತ್ರ ಅಲ್ಲಿ ನನಗೆ ಬಂದ ಐಡಿಯಾ ಹೇಳ್ಬಿಡ್ತೇನೆ, ನನಗೆ ಬಂದ ಕಾನ್ಸೆಪ್ಟ್ ಏನಂತಂದ್ರೆ, ಈಗ ನನಗಂತೂ ಬೇರೆ ಇದಿತ್ತು, ನಾನು ಬೇರೆ ಇದ್ರ ಲೆಸನ್ ಬರ್ತಾ ಇದೀವಿ. ನನಗೆ ಯಾಕೆ ಇಂಟ್ರೆಸ್ಟ್ ಅಂದ್ರೆ, ಈ ಫಸ್ಟ್ ಚಾಪ್ಟರ್ ಈ ಟಾಪಿಕ್ ಬಹಳ ಇಷ್ಟ ಆಯ್ತು ನನಗೆ. ಅದನ್ನ ಕೇಳೋ ಅಂಬಲದಲ್ಲಿ ನಾನು ಎಲ್ಲದನ್ನ ಅವಾಯ್ಡ್ ಮಾಡಿ ಕೂತ್ಕೊಂಡೆ. ಕ್ವಶನ್ಸ್ ಆ ಟಾಪಿಕ್ ಹೋಗದೆ ನಾನು ಡಿಸ್ಕಸ್ ಮಾಡೋದಕ್ಕೆ ಏನಾಯ್ತು, ಎಲ್ಲ ಒಂದ್ ಕಡೆ ಡಿಸ್ಕರೇಜ್ ಆಗ್ತದೆ. ಸೊ ಅದಾಗ್ಬಾರ್ದು ಅಂದ್ರೆ ನೆಕ್ಸ್ಟ್ ಟೈಮ್ ಏನ್ ಮಾಡೋಣ ಅಂದ್ರೆ, ಒಂದು ದಿವಸ ಫಿಕ್ಸ್ ಮಾಡೋಣ, ಡಿಸ್ಕಸ್ ಗೋಸ್ಕರ ಅಂತ ಮಾಡ್ಬಿಡೋಣ. ಆಗ ವಿಲ್ಲಿಂಗ್ ಇರೋರ್ ಎಲ್ಲ ಜಾಯ್ನ್ ಆಗ್ತಾರೆ, ಬೆಟರ್. ಅದನ್ ಮಾಡೋಣ, ಹೌದು ಮಾಡ್ಬೇಡಿ. ಆಯ್ತಾ? ನಿಮ್ ಹತ್ರ ಮೋಸ್ಟ್ಲಿ ನೆಟ್ವರ್ಕ್ ಇಶ್ಯೂಸ್ ಇರ್ಬೋದು, ನಾನು ಇವಾಗ ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ, ಲಿಂಕ್ ಕಳ್ಸ್ಕೊಡ್ತೀನಿ, ದಯವಿಟ್ಟು ಕೇಳಿ. ಈಗ ಹೇಳದ್ ಅಂತ ಹೇಳಿ ಬೇಜಾರಾಗ್ಬೇಡಿ, ಯಾಕತ್ರ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನಾನು ಹೇಳಿದ್ರೆ ಅಂತ ಬೇಜಾರಾಗ್ಬೇಡಿ. ಯಾಕತ್ರ ಈಗ ಒಂದ್ ವಿಷಯ ಅಂತ ನನಗೆ ಏನಾದ್ರು ಡೌಟ್ ಇರುತ್ತೆ 5 ನಿಮಿಷದ ಪ್ರಶ್ನೆಗೆ. ಈಗ ಎಲ್ಲರದ 5 ನಿಮಿಷ ಆದ್ರೆ ಕೆಲವ್ರಿಗೆ ಯಾವಾಗ ಮುಗಿದಿತ್ತಪ್ಪ ಅನ್ನೋ ಫೀಲಿಂಗ್ ಬಂದೇ ಬರುತ್ತೆ, ಅದಕ್ಕೋಸ್ಕರ ಅದ್ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ಹೇಳಿದೀನಿ. ಅದ್ ಸರಿ ಇದ್ರೆ ಆತರ ಮಾಡೋಣ, ಇಲ್ಲಾದ್ರೆ ಪರವಾಗಿಲ್ಲ, ಅದು ನಿಮ್ ಇಚ್ಛೆ. ಚರ್ಚೆ ಮಾಡಿ ಕೆಲವೊಬ್ರು ಡೌಟ್ ಗಳನ್ನ ಕೇಳೋದಕ್ಕೆ ಇದೊಂದು ಅವಕಾಶ ಆಗುತ್ತೆ. ಇವತ್ತು ಮಾಡಿ ತುಂಬಾ ಉಪಯೋಗ ಆಗ್ತಾ ಇದೆ ನಮ್ಗೆ. ಗುಡ್, ಉಪಯೋಗ ಇದೆ, ಒಳ್ಳೇದೇ. ಒಂದ್ ದಿವಸ ಫಿಕ್ಸ್ ಮಾಡೋಣ, ಡೌಟ್ ಗೋಸ್ಕರ ಒಂದ್ ದಿವಸ ಫಿಕ್ಸ್ ಮಾಡೋದು ಬೆಟರ್. ಓಕೆ ಓಕೆ ಓಕೆ, ಮಾಡೋಣ. ಆಯ್ತಾ? ಇವತ್ತು ನಮ್ಮ ಒಬ್ರು ಸಿಸ್ಟರ್ ಬರ್ಲಿಲ್ಲ, ಅವ್ರಿಗೋಸ ಮೇನ್ ವೇಟ್ ಮಾಡ್ತಾ ಇದ್ದೆ, ಯಾಕಂದ್ರೆ ಈ ಕ್ಲಾಸ್ ಗಳನ್ನ ಮಿಸ್ ಮಾಡೋದು ಬೇಡ ಅಂತ ನನ್ನ ಉದ್ದೇಶ. ಓಕೆನ್ರ? ಸರಿ, ಎನಿವೆ, ದೇವರು ಏನೋ ಒಳ್ಳೇದು ಗೌರವ ರೂಲ್ ಮಾಡಿದ್ರು, ಆಗ್ಲಿ. ನೀವೆಲ್ಲರೂ ನಾವು ನೆಕ್ಸ್ಟ್ ಟೈಮ್ ಸಿಕ್ಕಣ. ಇನ್ನೊಂದು, ನಮ್ಮ ಬಸವರಾಜ್ ಬ್ರದರ್ ಅಂತ ಒಬ್ರು ಬಾಗಲಕೋಟೆಯಿಂದ ಅವ್ರು ಜಾಯ್ನ್ ಆಗಿದ್ದಾರೆ. ಸೊ ಇಬ್ರು ಬಸವರಾಜ್ ಇದಾರೆ, ಸೊ ಕನ್ಫ್ಯೂಸ್ ಮಾಡ್ಕೊಂಡ್ ಬೇಡ. ಒಬ್ರು ಗುಜರಾತ್, ಒಬ್ರು ಬಾಗಲಕೋಟೆ. ಬಸವರಾಜ್ ಬೇಸಿಕ್, ನೀವು ಬಾಗಲಕೋಟೆನಾ? ಇಲ್ಲ ಬ್ರದರ್, ನಾನು ಬಸವರಾಜ್ ಅವ್ರು. ಯಾರು ಬ್ರದರ್? ಇವಾಗ ಇಲ್ಲಿ ನೋಡಿ, ಇಲ್ಲಿ ಪ್ಯಾಂಟ್ ಶರ್ಟ್ ಹಾಕೊಂಡಿದಾರಲ್ಲ ಬಸವರಾಜ್. ಇವಾಗ ನೋಡಿ, ಇಬ್ರು ಇಂಟ್ರೊಡ್ಯೂಸ್ ಮಾಡ್ತೀನಿ. ಇವಾಗ 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 ನಮ್ಮ ಬಸವರಾಜ್ ಬ್ರದರ್ ಅಂತ ಒಬ್ರು ಇದಾರೆ, ಅವರು ಡ್ಯೂ ಡಮ್ಮ, ಅವರು ಬಂದ್ಬಿಟ್ಟು ಸ್ಕೂಲ್ ಟೀಚರ್. ಓಕೆನಾ? ನಮ್ಗೆ ನೋಟ್ಸ್ ಎಲ್ಲ ಕಳಿಸ್ತಾರೆ ಗೊತ್ತಾ, ಟೈಪ್ ಮಾಡ್ಬಿಟ್ಟು.
ಅವರು ಡ್ಯೂ ಡಮನ್ ಗುಜರಾತ್ ಇರುವಂತ ಒಂದು ದ್ವೀಪದಲ್ಲಿ ಅವ್ರು ಪಾಠ ಕಲಿತಾ ಇದಾರೆ ಅವ್ರ ಟೀಚರು. ಇನ್ನೊಬ್ರು ಬಸವರಾಜು ಬಾಗಲಕೋಟೆಯಲ್ಲಿ ಇದಾರೆ. ಮೊದ್ಲಿಂದ ಕೇಳ್ತಾ ಇದಾರೆ, ಟಚ್ ಇದಾರೆ. ಇವತ್ತು ಫೋನ್ ಮಾಡಿ ಜೂಮ್ ಅಲ್ಲಿ ಬನ್ನಿ ಅಂತಂದೆ, ಅದಕ್ಕೆ ಅವ್ರು ಬರ್ತಾ ಇದಾರೆ. ಆಮೇಲೆ ಅವ್ರ ಏರಿಯಾಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇರೋದ್ರಿಂದ ಅವ್ರು ರೆಗ್ಯುಲರ್ ಆಗಿ ಬರಕ್ ಆಗ್ತಿಲ್ಲ. ಅಂದ್ರೆ ಬಂದ್ರು ಕೂಡ ಏನು ಅವ್ರಿಗೆ ಫುಲ್ ಕೇಳಿಸ್ತಾ ಇಲ್ಲ. ಓಕೆನಾ? ಸರಿ, ನಾನು ಕೂಡ ಬ್ರದರ್ ದಾವಣಗೆರೆ ಜಿಲ್ಲೆ ಅರಪ್ಪನಹಳ್ಳಿ ತಾಲೂಕಿನವ್ರು ನಾವು, ಬೆಣ್ಣೆಹಳ್ಳಿ ಅಂತ ಹೇಳ್ಬಿಟ್ಟು. ನಾನು ಮೊದ್ಲೆಲ್ಲ ಮೈಸೂರಲ್ಲಿ ಇದ್ದೆ ಸಿಸ್ಟರ್, ಯಾರೊಬ್ರು ಹೇಳಿದ್ರು ಮೈಸೂರು ಅವ್ರು. ನಾನು ಅಲ್ಲಿ ಒಂಬತ್ತು ಮೈಸೂರೇ ವಿಜಯ. ಒಳ್ಳೇದು ಒಳ್ಳೇದು ಒಳ್ಳೇದು. ಥ್ಯಾಂಕ್ ಯು ಥ್ಯಾಂಕ್ ಯು. ಸರಿ, ಓಕೆ. ಇಲ್ಲ, ಆಲ್ ಓವರ್ ಕರ್ನಾಟಕ ಎಲ್ಲರೂ ಸೇರ್ಕೊಂಡ್ಬಿಟ್ಟಿದ್ರೆ ಸಂತೋಷ, ವೆರಿ ಗುಡ್. ನೋಡ್ಬೇಕು ಅನ್ನಿಸ್ತಿದೆ ಬ್ರದರ್ ಇವಾಗ. ಒಳ್ಳೇದು, ಹೌದು. ನಾವು ಬಹಳ ಮಿಸ್ ಮಾಡ್ಕೊಂಡು ಎಲ್ಲರೂ ಒಂದ್ಸರಿ ಎಲ್ಲ ಒಂದ್ ಕಡೆ ಸೇರೋ ವ್ಯವಸ್ಥೆ ಆಗ್ಬೇಕು. ದೇವರಾಶ್ರವಾದಿಂದ ಎಲ್ಲರೂ ಸೇರೋಣ. ಎಲ್ಲಾರು ಬನ್ರಿ, ಆಲ್ ಇಂಡಿಯಾ ಟೂರ್ ಓಡ್ ಬರೋಣ ಒಂದಿನ. ಒಂದ್ಸರಿ ಮಾಡೋದ್ ಬೆಟರ್ ಅದು. ಅಪೋಸ್ಟಲ್ ನಾವೆಲ್ಲಾರು ಒಂದ್ ಟೂರ್ ಓಡ್ ಬರೋಣ ಬರ್ರಿ ಅಂತೀನಿ ಒಂದಿನ. ಓಕೆ, ಸಂತೋಷ ಆಗ್ಲಿ. ಕೊನೆಯದಾಗ ಒಂದ್ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಓಕೆ, ಸರಿ. ನಮ್ಮ ಯಾರು, ಓಕೆ, ನಿರ್ಮಲ ಸಿಸ್ಟರ್ ಒಂದ್ ಪ್ರೇಯರ್ ಮಾಡ್ತೀರಾ? ಆಗ್ತದ? ಓಕೆ ಬ್ರದರ್. ಓಕೆ, ಥ್ಯಾಂಕ್ ಯು. ಜೀವನ್ ಮರಣಗಳ ಒಡೆಯನಾದಂತಹ ನನ್ನ ಪರಲೋಕದ ತಂದೆಯಾದಂತಹ ದೇವ್ರೇ, ಅಲ್ಪರು ಅಯೋಗ್ಯರು ಯಾವ ಗಣನೆಗೂ ಬರದಂತಹ ಪಾಪಿಗಳಾದಂತಹ ನಮ್ಮನ್ನು ಸ್ವಾಮಿ ನಿನ್ನ ಸತ್ಯ ವಾಕ್ಯಗಳಲ್ಲಿ ನಡೆಸುತ್ತಾ ನಮ್ಮನ್ನು ಬಲಪಡಿಸುತ್ತಾ ಬಂದಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತ ಕಾಲವನ್ನು ನೀನು ಆಶೀರ್ವದಿಸಿ ಕೊಟ್ಟಂತ ಈ ಕೃಪೆಗಾಗಿ ಸ್ವಾಮಿ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರವಾಗಿ ಕರ್ತರೆ. ಈ ಪಾಠಗಳ ಮುಖಾಂತರವಾಗಿ ಆತ್ಮೀಕವಾಗಿ ಪ್ರತಿಯೊಂದೊಂದು ಆತ್ಮಗಳು ಸ್ವಾಮಿ ಬಲ ಹೊಂದಿ ಕರ್ತನೆ. ಅಪ್ಪ, ನಿನಗೆ ಸಾಕ್ಷಿಯುತವಾದಂತಹ ಜೀವಿತವನ್ನು ನಡೆಸುವಂತಹ ಕೃಪೆಗೆ ಪ್ರತಿಯೊಬ್ಬೊಬ್ಬರನ್ನು ನಡೆಸು. ಅದಕ್ಕಾಗಿ ಕರ್ತನೆ, ನಿನ್ನ ಬೆಳಕಿನ ರಾಜ್ಯದಲ್ಲಿ ನಾವೆಲ್ಲರೂ ನಡೆಯಲು ನಮ್ಗೆ ಶಕ್ತಿಯನ್ನು ಅನುಗ್ರಹಿಸಿದ ಈ ಪಾಲ್ತಿ ಕೊಡು. ನಾವು ಬಲಹೀನರೇ ಹೌದು ಸ್ವಾಮಿ, ಆದರೆ ನಿನ್ನ ವಾಕ್ಯವು ತಿಳಿಸುವ ಹಾಗೆ ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗ್ತದೆ ಎಂದು ನಿನ್ನ ವಾಕ್ಯ ತಿಳಿಸದಪ್ಪ. ನಮ್ಮ ಬಲಹೀನತೆಗಳನ್ನ ಹೋಗಲಾಡಿಸಿ ಕರ್ತನೆ, ನಿನ್ನ ವಾಕ್ಯದಲ್ಲಿ ನಾವು ದೃಢವಾಗಿ ನಿಂತು ನಿನ್ನ ಸತ್ಯವಾಕ್ಯಗಳನ್ನು ಕಲಿತು ನಿನ್ನಲ್ಲಿ ಸ್ವಾಮಿ ನಿನ್ನ ಆತ್ಮದಲ್ಲಿ ನಾವು ಒಂದಾಗಿ ಬಾಳಲಿಕ್ಕೆ ಬೇಕಾದಂತಹ ಎಲ್ಲಾ ಶಕ್ತಿ ಸಾಮರ್ಥ್ಯವನ್ನು ಆತ್ಮೀಕವಾಗಿ ದೈಹಿಕವಾಗಿ ಅನುಗ್ರಹಿಸಿದ ಪಾಲಿಸಿಕೊಡು. ಸ್ವಾಮಿ, ನೀವು ಈ ರಾಜು ಬ್ರದರ್ ಅವರನ್ನು ಸಹ ಅವ್ರು ಮಾಡುವಂತಹ ಈ ಸೇವೆಯನ್ನು ಹೇರಳವಾಗಿ ಆಶೀರ್ವಾದ ಮಾಡ್ರಿ. ಇನ್ನು ಅನೇಕ ಆತ್ಮಗಳು ನಿನ್ನ ಮಂದೆಗೆ ಸೇರ್ಲಿಕ್ಕೆ ಅವರಿಗೆ ಬೇಕಾದಂತಹ ಎಲ್ಲಾ ನಿನ್ನ ಸಹಾಯದ ಹಸ್ತವನ್ನು ಅವರ ಮೇಲೆ ಇರಿಸು. ಈ ಪಾಠವನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬ ಸಹೋದರ ಸಹೋದರಿಯರನ್ನು ಸಹ ಆಶೀರ್ವಾದ ಮಾಡು ಕರ್ತನೆ. ಕೊಟ್ಟಂತ ಈ ಕೃಪೆಗಾಗಿ ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ. ಎಲ್ಲರಿಗೂ ಬೇಕಾದಂತಹ ಆಯಸ್ಸು ಐರಾರೋಗ್ಯ ಭಾಗ್ಯವನ್ನು ಅನುಗ್ರಹಿಸು. ಈ ರಾತ್ರಿ ನಾವು ಮಲಗುವಾಗ ಕರ್ತನೆ, ಸುಖವಾದ ನಿದ್ದೆಯನ್ನು ಪ್ರತಿಯೊಬ್ಬೊಬ್ಬರಿಗೂ ಅನುಗ್ರಹಿಸಿ ನಾಳಿನ ಅರುಣೋದಯದಲ್ಲಿ ಎದ್ದು ಮತ್ತೊಂದು ಆವರ್ತಿ ನಿನ್ನ ಪಾದ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವಂತಹ ಕೃಪೆಯನ್ನು ಪ್ರತಿಯೊಬ್ಬೊಬ್ಬರಿಗೂ ಅನುಭವಿಸಿ ಕೈ ಹಿಡಿದು ಮುನ್ನಡೆಸಬೇಕೆಂದು ನಜರೇತಿನ ಯೇಸುವೆ, ನಿನ್ನ ಮುದ್ದಾದ ನಾಮದಲ್ಲಿ ತಂದೆ ದೇವರನ್ನು ಬೇಡಿ ಹೊಂದಿದ್ದೇನೆ ನನ್ನ ಪರಲೋಕದ ಸ್ವಾಮಿ. ಆಮೆನ್. Thank you, everybody. Thank you, brother and sisters, all of you. Thank you, brother. Good night. Thank you. Good night.